ಸಾಧ್ಯ. ನಿನ್ ಎಡ್ಗಡೆ ಬೆಂಬೆಲೆ ಮಚ್ಚೆ ಇದೆ ಕಣೆ. ಹೆಂಗಸಿಗೆ ಎಡ್ಗಡೆ ಮಚ್ಚಿದ್ರಿ ತುಂಬಾ ಲಕ್ಕಿ ಗೊತ್ತಾ? ಐದ್ ನಿಮಿಷ ಕಳೆದಿತ್ತು, ಐದು ಗಂಟೆ ಕಳೆದಾಗಾಯ್ತು. ಒಬ್ನೇ ನಿಂತು ಎದುರು ನೋಡಿ ನೋಡಿ ಕಣ್ಗಳೆರಡು ಬಿದ್ದೋಯ್ತು. ಬಿದ್ದೋಯ್ತು ಏನ್ ಮೋಹನ್ ಹಾಗ್ ನೋಡ್ತಾ ಇದ್ದೀರಾ? ನಿಮ್ಮನ್ನೇ ಮೋಹನ್, ಈ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತಾ? ಅಂದವಾಗಿರೋದು ಯಾವ ಡ್ರೆಸ್ ಹಾಕೊಂಡ್ರು ಚೆನ್ನಾಗೇ ಇರುತ್ತೆ. ಮೋಹನ್, ಫ್ಲವರ್ಸ್ ನಲ್ಲೆಲ್ಲ ನಿಮ್ಗೆ ಯಾವ ಫ್ಲವರ್ ಇಷ್ಟ? ಚೆಂಡು. ಓ, ನನ್ಗೇನೋ ಗುಲಾಬಿ ಇಷ್ಟಪ್ಪ. ಸ್ವೀಟ್ಸ್ ಅಲ್ಲಿ? ಸ್ವೀಟ್ಸ್ ಅಂದ್ರೆ ನನಗೆ ಬೋರು, ಕಾರ್ ಅಂದ್ರೆ ತುಂಬಾ ಇಷ್ಟ. ಹೋಗ್ಲಿ, ಪೊಯೆಟ್ಸ್? ಯಾರು ಇಷ್ಟ ಇಲ್ಲ. ಪೊಯೆಟ್ರಿ ಅಂದ್ರೆ ನನಗೊಂಚೂರು ಇಷ್ಟ ಇಲ್ಲ ಗೀತ. ಹಾಗಾದ್ರೆ ನಿಮ್ಗೆ ಇನ್ನೇನು ಇಷ್ಟ ಹೇಳ? ಚಿಚಿ, ನನಗಿದೆಲ್ಲ ಹಿಡ್ಸಲ್ಲ. ಕರೆಕ್ಟ್, ನನಗೂ ಇದೆಲ್ಲ ಹಿಡ್ಸಲ್ಲ. ಡೈರೆಕ್ಟ್ ಆಗಿ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ರೇನೆ ಮಜಾ ಅಲ್ಲ. ರಾಸ್ಕಲ್, ಇಳಿ ಕಾರಿಂದ. ಗೀತಾ, ಇಳಿ ಮೊದಲು. ಗೀತಾ, ನಾಳೆ ನೀನು ಮದುವೆ ಆಗೋ ಗಂಡ ನಾನು. ಸಲಿಗೆಯಿಂದ ಇದೀನಿ ಅಂತ ಮದುವೆ ಮುಂಚೆ ಮುಟ್ಟಕ್ಕೆ ಬರ್ತೀಯ? ಅಧಿಕ ಪ್ರಸಂಗಿ. ಇನ್ಯಾಕ ಒಳಗ್ ಬರ್ತಿ? ಏನಿಲ್ಲ ಸರ್, ನನಗೆಲ್ಲ ಗೊತ್ತಿದೆ. ನಮ್ಮ ಗೀತ ಒಂದು ಸತಿ ಕೋಪಿಸ್ಕೊಂಡು ದೂರ ಆದ್ಲು ಅಂತಂದ್ರೆ ಒನ್ಸ್ ಫಾರ್ ಆಲ್ ಗೆಟ್ ಪಾಸ್ ಡೈಮರ್ಸ್. ಸರ್, ಸಾರು ಇಲ್ಲ, ಹುಳಿಯೂ ಇಲ್ಲ, ಎಲ್ಲ ಅಷ್ಟೇ ಡೈಮರ್ಸ್. ಏನಿಲ್ಲ ಅಂಕಲ್, ಮೋಹನ್ ಒಳ್ಳೆ ಅಣ್ಣಲ್ಲ, ನಾನ್ ಸಲಿಗೆ ಕೊಟ್ಟೆ ಅಂತ ಮೈ ಮೇಲೆ ಕೈ ಹಾಕ್ತಾನೆ ಅಂತ ಹೇಗೆ ಮಾಡ್ಕೊಳ್ಳೋದು? ಅಲ್ಲಮ್ಮ, ಕೃಷ್ಣ ನಮ್ ಕ್ಲಾಸ್ ಬಿಟ್ಟು ನಾನು ಅವನ್ನೇ ನೋವು ಮಾಡ್ತೀನಿ ಅಂತಂದೆ. ನಾಲ್ಕು ದಿವಸದಲ್ಲಿ ಅವನ ಕೈನಲ್ಲಿ ಜಗಳ ಆಡಿ ಅವನ್ ಸ್ನೇಹ ಬಿಟ್ಟೆ. ಆಮೇಲೆ ರಾಮು ಚಿದಂತ ಹುಡುಗ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತಂದೆ ಎರಡೇ ದಿವಸದಲ್ಲಿ. ಅದ್ಯಾಕೂ ನನ್ ಮನಸ್ಸು ಕಿಡಿಸ್ಲಿಲ್ಲ ಅಂತಂದೆ ಅವನ್ ತೊಳೆದೆ. ಅಟ್ಟಕ್ಕೆ ಚಕ್ಕಾದ್ಯಾ ಮುರುಳಿ ಅಂತಂದೆ. ಈಗೇನಪ್ಪ ಅಂತಂದ್ರೆ ಮೋಹನ್ ಒಳ್ಳೆ ಹುಡುಗ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಏನಮ್ಮ ಇದೆಲ್ಲ, ಹೀಗೆ ಒಬ್ಬೊಬ್ಬನೇ ಪರೀಕ್ಷೆ ಮಾಡಿ ನಾನು ಗಂಡನ ಆರಿಸ್ತೀನಿ ಅಂತಂದ್ರೆ ಇನ್ನು 100 ವರ್ಷವಾದ್ರೂ ನಿನಗೆ ಸರಿಯಾದ ಜೋಡಿ ಸಿಕ್ಕಲ್ಲ, ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ. ಅದಕ್ಕೆ ಅದಕ್ಕೆ ಜವಾಬ್ದಾರನ ದೊಡ್ಡವ್ರ ತಲೆ ಮೇಲೆ ಹಾಕು. ಇದುವರೆಗೂ ನೀನ್ ಹೇಳಿದಾಗ ನಾನ್ ಕೇಳ್ತಿದ್ದೆ, ಇನ್ಮೇಲೆ ನಾ ಹೇಳಿದಾಗ ನೀನ್ ಕೇಳಮ್ಮ. ನನ್ನ ಆ ರೀತಿ ಬಲವಂತ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನಾನು ಎಂದಿದ್ರು ನನ್ನ ಮನ್ಸು ಗೊಪ್ಪ ಹಾಗೆ ನಡ್ಕೊಳ್ಳೋವಳೆ ಹೊರತು ಪ್ರಾಣ ಹೋದ್ರೆ ಇನ್ನೊಬ್ರು ಮಾತು ಕೇಳೋಳಲ್ಲ. ನೀವ ಈ ಮಾತು ಹೇಳ್ತಿರೋದು? ಈ ಮನೆಗೆ ಎಂಥ ಏನ್ ತರಬೇಕು ಅಂತ ನನಗೆ ಕೊಟ್ಟು ನಾನು ತರ್ತೀನಿ. ಗೀತಾ ಬರ್ಲಿ ತಾಳೋ.
ಅವ್ರ ಹೆಣ್ಣು ಮಲಗಿದ್ದಾರೆ ಸರ್. ಮಲಗಿದ್ದಾರ? ಓಹೋ, ಗೀತಾ ಹೇಳಮ್ಮ ಹೇಳು, ಏನ್ ಇವತ್ತು ಇಷ್ಟೊತ್ತು ಮಲ್ಕೊಂಡ್ಬಿಟ್ಟೆ? ಕಾಫಿ ರೆಡಿಯಾಗಿದೆ ಹೇಳಮ್ಮ ಹೇಳು. ನಿನ್ನೆ ನಿನ್ ಮೇಲೆ ಕೋಪಿಸ್ಕೊಂಡ್ಬಿಟ್ಟೆ ಅಂತ ಹೇಳಮ್ಮ ಹೇಳು. ಗೀತಾ, 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 ಗೀತಾ. ಡಾಕ್ಟರ್ ಸಂಪತ್ ಸ್ಪೀಕಿಂಗ್. ಡಾಕ್ಟರ್, ನಮ್ ಗೀತಾ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ, ಪ್ರಜ್ಞೆನೇ ಇಲ್ಲ. ಇಸ್ ಇಟ್ ಹೌ ಅನ್ಫಾರ್ಚುನೇಟ್. ತಕ್ಷಣ ನರ್ಸಿಂಗ್ ಹೋಮ್ ಕರ್ಕೊಂಡ್ಬಂದ್ಬಿಡಿ, ಡಿಲೇ ಮಾಡ್ಬೇಡಿ. ಕರ್ಕೊಂಡ್ಬರ್ತೇನೆ. ಗೀತಾ ಹೇಗಿದ್ದಾಳೆ? ಪರವಾಗಿಲ್ಲ, ನಾನು ಹೋಗಿ ನೋಡ್ತೀನಿ. ಸದ್ಯಕ್ಕೆ ಬೇಡ, ಇನ್ನು ಸ್ವಲ್ಪ ಹೊತ್ತಾಗಲಿ. ನಿಮ್ಮನ್ನು ಒಂದು ಮಾತು ಕೇಳ್ಬೋದಾ? ಕೇಳಿ ಡಾಕ್ಟರ್. ಇಷ್ಟೊಂದು ತಿಳುವಳಿಕೆ ಇರೋ ಹುಡುಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಿಂದು ಸಾಯೋದಕ್ಕೆ ಯಾಕೆ ಪ್ರಯತ್ನ ಪಟ್ಲು? ಅದೇ ನನಗೆ ಅರ್ಥವಾಗ್ತಿಲ್ಲ ಡಾಕ್ಟರ್. ಅವಳ ಮನಸ್ಸು ಎಷ್ಟು ದುರ್ಬಲವಾಗಿದೆ ಅಂತ ಅನ್ನೋದು ನನಗೆ ಗೊತ್ತಿದ್ರೆ ನಾನು ಗಟ್ಟಿಯಾಗೂ ಮಾತಾಡ್ತಿರ್ಲಿಲ್ಲ. ಚಿಕ್ಕವರಿಗೆ ತಿಳುವಳಿಕೆ ಹೇಳಬೇಕಾದ ದೊಡ್ಡವರ ಕರ್ತವ್ಯ. ಈತಂದು ಬಹಳ ಸೂಕ್ಷ್ಮ ಮನಸ್ಸು. ಎಲ್ರಿಗೂ ಹೇಳುವಾಗ ಖಂಡಿಸ್ ಮಾತನಾಡೋದು ತಪ್ಪು. ಅವಳ ಮನಸ್ಸಿಗೆ ಕೊಂಚ ನೋವಾದ್ರೂ ಅದನ್ನು ತಡ್ಕೊಳ್ಳೋದು ಶಕ್ತಿ ಇರೋಲ್ಲ. ಅವಳ ತಪ್ಪನ್ನ ಅವಳೇ ತಿದ್ಕೊಂಡು ಅರಿವಾಗ ಮಾಡಬೇಕು. ಅಯ್ಯೋ, ಇಟ್ಸ್ ಎ ಡಿಫಿಕಲ್ಟ್ ಜಾಬ್, ಬಟ್ ಎನಿವೆ ಯು ಕ್ಯಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ ಯು ಡಾಕ್ಟರ್. ಗೀತಾ, ವೆರಿ ಫ್ರೆಶ್ ಮಾರ್ನಿಂಗ್. ಯುವರ್ ಅಂಕಲ್ ಇಸ್ ಹಿಯರ್. ಗೀತಾ ಹೇಗಿದೆಯಮ್ಮ? ನನ್ನ ಕ್ಷಮಸಮ್ಮ, ಇನ್ನು ಮುಂದೆ ಯಾವತ್ತೂ ನಿನ್ನ ಮನಸ್ಸು ನೋಯಿಸೋದಿಲ್ಲ, ಯಾವ ವಿಷಯದಲ್ಲೂ ನಿನಗೆ ಬಲವಂತ ಮಾಡೋದಿಲ್ಲಮ್ಮ. ಇನ್ನು ಮುಂದೆ ನೀನು ಇಂಥ ಕೆಲಸ ಮಾಡ್ಕೊಡಲ್ಲ ಅಂತ ನನಗೆ ಮಾತು ಕೊಡು. ಅಪ್ಪ, ಈಗ ನನ್ನ ಮನಸ್ಸು ಸಮಾಧಾನವಾಯ್ತಮ್ಮ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಗೀತಾ, ಒಂದು ಸಣ್ಣ ವಿಷಯ. ಕಮ್ ಕಮ್, ಲೆಟ್ ಅಸ್ ರೆಸ್ಟ್ ಫಾರ್ ಸಮ್ ಟೈಮ್. ಆಮೇಲೆ ಬಂದು ಅಲ್ಲಿ ಬಂದು ನೋಡ್ತೀನಿ. ಮೋಹನ್ ಬಾರೆಯಾ, ಬಾ. ಮೋಹನ್ ಡಲ್ಲಾಗಿದ್ಯಾ? ಹ್ಮ್, ಗೀತಾ ಟಿಕೆಟ್ ಕೊಟ್ಲು ಅಂತ ಕಾಣಿಸತ್ತಮ್ಮ. ಹಾ, ಅದಕ್ಕೆ ಗೀತಾ ಎಕ್ಸ್ ಲವರ್ಸ್ ಅಸೋಸಿಯೇಷನ್ ಗೆ ಮೆಂಬರ್ ಆಗಿ ಬಂದ. ಏನೋ ಮರಿ, ಇವನು ಜಿಪ್ನ ಅದ, ಇವನು ಜಗಳಗಂಟ ಅದ, ರಾಮು ಶಾರ್ಟ್ ಟೆಂಪರ್ ಅದ, ಕೃಷ್ಣ ಕೈ ಮುಟ್ಟಕ್ಕೆ ಹೋಗಿ ಕೆನ್ನಾಗಿ ಒದೆ ತಿಂದ. ನೀನೇನಪ್ಪ ಅಪರಾಧ ಮಾಡ್ದೆ? ಅವಳ ಹೆಣ್ಣು ಅಂತ ನಂಬಿ ತಿಂದು ಹೋದೆ. ಬೇಗ ಮೋಹನ್ ಕೋಲ್ಡ್ ಡ್ರಿಂಕ್ಸ್ ಕೊಡ್ರಪ್ಪ. ಶಟ್ ಅಪ್ ಯು ಫೂಲ್ಸ್. ಕೋಪ ಮಾಡ್ಕೊಳ್ಬೇಡ ಮರಿ, ವೇರ್ ಆಲ್ ಸೈಲಿಂಗ್ ದ ಸೇಮ್ ಬೋರ್ಡ್. ಫಸ್ಟ್ ಫರ್ಗೆಟ್ ದಟ್ ಗರ್. ಅವಳಿಗೋಸ್ಕರ ನೀನು ದಾಡಿ ಬೆಳೆಸ್ಕೊಂಡು ಮಜುನು ಆಗಿ ಸುತ್ತಾ ಇದ್ರೆ ನೀನು ಹುಚ್ಚಾಸ್ಪತ್ರೆಗೆ ಹೋಗ್ತಿ, ಅವಳು ಮೂರ್ತಿ ಜೊತೆಲಿ ಹನಿಮೂನ್ಗೆ ಹೋಗ್ತಾಳೆ. ಮೂರ್ತಿ ಯಾರೋ ಅದು ಮೂರ್ತಿ. ಏನ್ ಮೂರ್ತಿ ಹಾಗ ನೋಡ್ತಾ ಇದ್ದೀರಿ? ಈ ಸೀರೆ ನಿಮ್ ಮೈಗೆ ಬಹಳ ಅಂದವಾಗಿ ಕಾಣುತ್ತೆ. ಐ ಆಲ್ವೇಸ್ ಲೈಕ್ ವೈಟ್. ಫ್ಲವರ್ ನಲ್ಲಿ ನಿಮ್ಗೆ ಯಾವ ಫ್ಲವರ್ ಹೆಚ್ಚು ಇಷ್ಟ? ಗುಲಾಬಿ. ಗುಲಾಬಿ ಸ್ವೀಟ್. ಬಾಸುಂದಿ. ಐ ಮೀನ್ ಕಾಫಿನೋ ಹಾರ್ಲಿಕ್ಸ್ ಓವೆಲ್ಲೋ ಅಂತ. ಹಾರ್ಲಿಕ್ಸ್ ಗುಡ್. ಡ್ರಾಮಾ ರೋಮಿಯೋ ಅಂಡ್ ಜೂಲಿಯಟ್. ಫೈನ್. ವೈಟ್ ಶಲಿ ಕಿಡ್ಸ್. ವೆರಿ ಗುಡ್. ಹಾಬಿ ಕಾದಂಬರಿ ಓದೋದು. ವಂಡರ್ಫುಲ್. ಹಾ
ಗೀತಾ. ಸರಿ, ನಿಮ್ಗೆ ನಾನೇನಾಗ್ಬೇಕೀಗ? ಈಗ್ಯಾಕ ಪ್ರಶ್ನೆ? ನಿಮ್ ಬಾಯಿಂದ ನಾನು ಕೇಳ್ಬೇಕು, ಹೇಳಿ ಪ್ಲೀಸ್. ಸದ್ಯಕ್ಕೆ ಗೆಳತಿ, ಮುಂದೆ ನನ್ನ ಬಾಳಿನ ಸಂಗಾತಿ. ಕರೆಕ್ಟ್. ನಾನ್ ನಿಮ್ಮನ್ ಮದುವೆ ಆಗೋಳು ಅಂತ ಗೊತ್ತಿದ್ರು ಹೀಗ್ ದೂರ ದೂರನೇ ಇರ್ತಿರಲ್ಲ, ನ್ಯಾಯನ? ಸಲಿಗೆ ಕೊಡ್ತಾರೆ ಅಂತ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಅಯೋಗ್ಯ ಲಕ್ಷಣ. ಮದುವೆ ಆಗೋವರೆಗೂ ನಾವ್ ಹೀಗೆ ಸಂಯಮದಿಂದ ನಡ್ಕೋಬೇಕಾದೇ ಧರ್ಮ. ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಏನಮ್ಮ? ಅಂಕಲ್, ನಂಗೇನ್ ಇಷ್ಟನೋ ಅವ್ರಿಗೂ ಅದೇ ಇಷ್ಟ. ಹೂವಲ್ಲಿ, ಹಣ್ಣಲ್ಲಿ, ಊಟದಲ್ಲಿ, ತಿಂಡಿಲಿ, ಎಲ್ಲಾದ್ರಲ್ಲೂ ಒಂದೇ ಟೇಸ್ಟು. ನಾ ಲೈಕ್ ಮಾಡೋ ಡ್ರಾಮಾನೇ ಅವರು ಲೈಕ್ ಮಾಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮಿಬ್ರಿಗೂ ಟೇಸ್ಟು, ಆಂಬಿಷನ್ ಎಲ್ಲ ಒಂದೇ, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಏನ್ ಅಂಕಲ್, ನಾನು ಅಷ್ಟು ಹೇಳ್ತಾ ಇದ್ದೀನಿ, ನೀ ಸುಮ್ನೆನೇ ಇದ್ದೀಯಲ್ಲ. ಏನ್ ಮಾಡ್ಲಪ್ಪ, ಸಂತೋಷ ಅಂತ ಒಂದ್ ಮಾತು ಹೇಳ್ಬಾರ್ದು? ಕಾಫಿ ತಗೋ. ಚಿಚಿ, ಶುದ್ಧ ಕ್ಯಾರ್ಲೆಸ್ ಫಿಲೋಸ್. ಸಕ್ಕರೆ ತುಂಬಾ ಇರುವೆ ಅಂಕಲ್? ಸಹಜವೇ ಅಮ್ಮ, ಸಿಹಿ ಇರೋ ಕಡೆ ಇರುವೆಗಳು ಮುತ್ಕೊಳ್ಳುತ್ತವೆ, ಹಣ ಇರೋ ಕಡೆ ಜನಗಳು ಮುತ್ಕೊಳ್ತಾರೆ. ಯಾರು ಹಣಕ್ಕೋಸ್ಕರ ಬರ್ತಾರೆ, ಯಾರು ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರ್ತಾರೆ ಅನ್ನೋದನ್ನ ನಾವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ನೋಡಮ್ಮ, ನಾನು ಅಣ್ಣನ್ ಕಳ್ಕೊಂಡೆ, ಪತ್ಕೇನ್ ಕಳ್ಕೊಂಡೆ, ಆಕ್ಸಿಡೆಂಟ್ ಅಲ್ಲಿ ನನ್ನ ಕುಟುಂಬನೇ ಕಳ್ಕೊಂಡೆ. ಇಷ್ಟಾದ್ರೂ ನಾನು ಮಾತ್ರ ಇರೋ ದುಃಖನ ಮರೆತು ಜೀವಂತವಾಗಿ ಬದುಕಿದ್ದೀನಿ ಅಂತಂದ್ರೆ ಅದು ನಿನಗೋಸ್ಕರ ಕಣಮ್ಮ. ಹೌದು ಗೀತಾ, ನನ್ನ ಕುಟುಂಬದ ಕುಡಿಯಾಗಿರೋ ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡಬೇಕು ಅಂತ ಕಣಮ್ಮ. ಬರೋನು ಈ ಮನೆಗೆ ಅಳಿಯನಾಗಿ ಬಂದ್ರೆ ಮಾತ್ರ ಸಾಲದು. ನಮ್ಮ ಲಕ್ಷಾಂತರ ರೂಪಾಯಿ ಆಸ್ತಿಯನ್ನ ಜೋಪಾನವಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ನಿನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋ ಅಂಥವನು ಆಗ್ಬೇಕಮ್ಮ. ಹಾಗಾದ್ರೆ ಮೂರ್ತಿ ನಿಮ್ ನಿರೀಕ್ಷೆಗೆ ತಕ್ಕವರಲ್ಲ ಅಂತೀಯ ಅಂಕಲ್? ಮೂರ್ತಿ ವಿಷಯನೇ ನೀನು ಇದುವರೆಗೂ ಹೇಳಿದ್ದು? ಇನ್ಯಾರು ಅಂತಿದ್ದ? ಅಯ್ಯಯ್ಯೋ, ನೀನು ಹೆಸರು ಹೇಳದೆ ಪೀಠಿಗೆ ಹಾಕ್ತಿರೋದು ನೋಡಿದ್ರೆ ಬೇರೆ ಯಾವನೋ ಇರಬೇಕು ಅನ್ಕೊಂಡೆ. ವೆರಿ ಗುಡ್, ವೆರಿ ಗುಡ್, ತುಂಬಾ ಸಂತೋಷ ಕಣಮ್ಮ, ತುಂಬಾ ಸಂತೋಷ. ಇವತ್ತು ಅವನ ಆಫೀಸಿಗೆ ಕರೆಸಿ ಮಾತಾಡ್ತೀನಿ, ಒಳ್ಳೆ ಹುಡುಗ. ಬೈದಿ ಬೈ, ನಿಂಗೊಂದು ಸರ್ಪ್ರೈಸಿಂಗ್ ಇನ್ಫಾರ್ಮೇಶನ್. ಈ ಮೂರ್ತಿ ಯಾರು ಅನ್ಕೊಂಡೆ? ನನ್ನ ಸ್ನೇಹಿತ ಲಾಯರ್ ಹೈವದನ್ ರಾವ್ ಇಲ್ಲ, ಅವ್ರ ಭಾವಮೈದ. ಹಾಗಿದ್ರೆ ನನ್ನ ಸೆಲೆಕ್ಷನ್ ಪರವಾಗಿಲ್ಲ ಅಂತೀಯ ಅಂಕಲ್? ವೆರಿ ಗುಡ್ ಅಂತೀನಿ. ಥ್ಯಾಂಕ್ ಯು ವೆರಿ ಮಚ್, ಯು ಸ್ವೀಟ್ ಅಂಕಲ್. ತಾವು ಹೇಳೋ ಹಾಗೆ ಆ ಲಗ್ನವೇ ಪ್ರಶಸ್ತವಾಗಿತ್ತು ಅಂತಂದ್ರೆ ಅದನ್ನೇ ತೀರ್ಮಾನ ಮಾಡ್ಬಿಡಿ. ಏನ ಹೈವದನ್ ರಾವ್? ಓಹೋ, ಆಗಬಹುದು, ಅಗತ್ಯವಾಗಿ ಆಗಬಹುದು. ಏನಪ್ಪಾ ಮದುವೆ ಗಂಡೆ, ನಿನ್ಗೇನ್ ಕಾರ್ ಬೇಕು, ಕ್ಯಾಶ್ ಬೇಕು, ಈಗಲೇ ಕೇಳ್ಕೊಂಡ್ ಬಿಡು ಚಿಕ್ಕ ಮಾವನವ್ರನ್ನ. ಆಮೇಲೆ ಬರ ಪೂಜೆ ದಿವಸ ಬಾರ ಆಗ್ಬಾರ್ದಯ್ಯಾ. ನಂಗೇನು ಬೇಡ, ಗಂಡ್ಸ ಅದನ್ನ ಸ್ವಂತ ಸಂಪಾದನೆಯಲ್ಲಿ ಬೇಕಾದನ್ನ ತಗೋಬೋದೇ ಹೊರತು ವರೋಪಚಾರದ ಹೆಸರಿನಲ್ಲಿ ಸುಲಿಗೆ ಮಾಡ ತಪ್ಪು. ಬೇಶ್ ಬೇಶ್, ನನ್ನ ಅಳಿಯ ಬಂಗಾರ ಸ್ವಾಮಿ ಬಂಗಾರ. ನಮ್ ಗೀತೆ ಏನ್ ಕಮ್ಮಿನ? ಅಪರಂತಿ ಅಪರಂತಿ. ಎಕ್ಸ್ಕ್ಯೂಸ್ ಮಿ, ಬರ್ತೀನಿ ಒಂದ್ ನಿಮಿಷ. ಹಲೋ, ಹೌದು, ನಾನೇ ತಿರುಮಲ್ರಾವ್. ನೀವ್ಯಾರು? ಏನಾಗ್ಬೇಕು? ಮುಖ್ಯವಾದ ವಿಷಯನೇ. ಹಾ, ಮಾತಾಡಿ. ಆ ಮಾತಾಡ್ರಿ. ಏನಾಗ್ಬೇಕು? ಓಹೋ, ಹಾ, ಎಲ್ಲಿ ನೀವಿರೋದು? ರೂಮ್ ನಂಬರ್ 9ಆ? ಸರಿ, ನಾನು ಬರ್ತೀನಿ ಬರ್ತೀನಿ. ಹೋಗೋಣ.
ನನ್ನ ನೋಡ್ತಿದ್ದೀರಾ? ಗಂಗಾ, ಗಂಗಾ, ಗಂಗಾ. ಯಾವ ಗಂಗಾ? ಯಾರೇ ಗಂಗಾ? ನೀನೆ, ನೀನೆ ನನ್ನ ಗಂಗಾ. ಅಯ್ಯೋ, ನಾನು ಗಂಗಾ ಅಲ್ಲ, ಗೀತಾ. ನೀನು ಗೀತಾ ಅಲ್ಲ, ನನ್ನ ಗಂಗಾ, ನನ್ನ ಗಂಗಾ, ಗಂಗಾ. ಗೀತಾ, ಗೀತಾ. ಎಸ್ ಡಾಕ್ಟರ್. ನೀನು ಹೇಳಿಲ್ಲ ಅಂತ ಇಷ್ಟೆಲ್ಲ ಟೆಸ್ಟ್ ಮಾಡ್ಬೇಕಾಗ ಬಂತಮ್ಮ, ಅವನಿಗೇನೂ ಆಗಿಲ್ಲ. ನಿಜವಾಗ್ಲೂ? ಡಾಕ್ಟರ್ ಸುಳ್ಳು ಹೇಳ್ತಾರ? ಎಕ್ಸ್ರೇ ಇದೆ, ನ್ಯೂರೋ ಸರ್ಜನ್ಸ್ ಒಪಿನಿಯನ್ ಇದೆ. ಯು ಕ್ಯಾನ್ ಗೋ ಥ್ರೂ ಇಟ್. ಆಕ್ಸಿಡೆಂಟ್ ಆದ ತಕ್ಷಣ ಅಂತ ಮಾತಾಡಿ ಕೇಳಿ ನಾನು ತುಂಬಾ ಹೆದರ್ಬಿಟ್ಟೆ ಡಾಕ್ಟ್ರೇ. ನನ್ನ ನೋಡಿ ಗಂಗಾ, ಇಷ್ಟು ದಿನ ಎಲ್ಲ ಹೋಗ್ಬಿಟ್ಟಿದ್ದೆ? ಜನ್ಮ ಜನ್ಮಗಳಿಂದ ನಾವಿಬ್ರು ಪ್ರೇಮಿಗಳು, ಅದನ್ನೆಲ್ಲ ಮರ್ತು ಬಿಟ್ಟಿಯಾ ಅಂತೇನೇನೋ ಮಾತಾಡಿ ನಡುಗೋ ಹಾಗೆ ಮಾಡಿಬಿಟ್ಟ. ನಾನು ನಿಜವಾಗ್ಲೂ ಆತನ ಗೇಟ್ ಬಿದ್ದು ತಲೆನೇ ಕೆಟ್ಟ ಹೋಗಿದೆಯೇನೋ ಅಂತ ಅನ್ಕೊಂಡ್ಬಿಟ್ಟೆ. ಅವ್ರಿಗೇನೂ ಆಗಿಲ್ಲ, ನಮ್ಗೆ ಗೊತ್ತಾಯ್ತಲ್ಲ. ಡಾಕ್ಟ್ರೇ, ನಾನು ಆತನ ನೋಡ್ಬೋದಾ? ಶೂರ್, ವೈ ನಾಟ್. ಥ್ಯಾಂಕ್ ಯು ಡಾಕ್ಟರ್. ನೀನಿರದೆ ನನ್ನ ಬಾಳು, ಮನಸ್ಸಲ್ಲಿ ಏನು ತಳಮಳ, ಹೃದಯದಿ ತುಂಬ ಕಳವಳ, ದಿನವೂ ನಿನ್ನದೇ ಹಂಬಲ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ. ನಾನು ಗಂಗಾ ಅಲ್ಲ, ಗೀತಾ ಅಂತ ಹೇಳಿಲ್ಲ? ನೀನು ಗೀತಾ ಅಲ್ಲ, ನನ್ನ ಗಂಗಾ ಅಂತ ನಾನು ಹೇಳಿಲ್ಲ? ನೀವು ಬೇಕಾದ ಹೇಳ್ತೀರಾ, ಅದನ್ನೆಲ್ಲ ನಂಬುವಂತ ಫೂಲ್ ಅಲ್ಲ ನಾನು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ಗಂಗಾ? ನಿನ್ನಲ್ಲೇ ನನ್ನ ಪ್ರಾಣ ಇಟ್ಕೊಂಡ್ರು, ನನ್ನ ನೋಯಿಸೋದ್ರಿಂದ ನಿನಗೇನು ಲಾಭ ಬರುತ್ತೆ? ಗಂಗಾ, ಗಂಗಾ, ನಿಧಾನವಾಗಿ ಜ್ಞಾಪಕ ಮಾಡ್ಕೊಂಡು ನೋಡು. 200 ವರ್ಷಗಳ ಕೆಳಗೆ ನೀನು ನಾನು ಸಂತಿಸಿದ್ದು, ನೋಡಿದ್ದು, ಮಾತಾಡಿದ್ದು, ಪ್ರೀತಿಸಿದ್ದು, ಒಬ್ಬರಿಗೋಸ್ಕರ ಒಬ್ಬರು ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದು ಜ್ಞಾಪಕ ಬರಲಿಲ್ಲ? ಇಲ್ಲ. ರಾಜ, ನನ್ನ ರಾಜ, ನಿನ್ನ ಬಿಟ್ಟು ನಾನು ಬದುಕೋಕ್ಕಾಗಲ್ಲ ಅಂತ ಅಂದಿದ್ದಿಲ್ಲ. ಮನೆ, ಮಠ, ತಂದೆ, ತಾಯಿ ಎಲ್ಲರನ್ನೂ ಬಿಟ್ಟು ನೀನು ನನ್ನ ಜೊತೆ ಲೋಡ್ ಬಂದಿಲ್ಲ, ಅದು ನೆನಪಿಲ್ಲ? ಇಲ್ಲ, ಇಲ್ಲ, ಇಲ್ಲ. ಒಂದು ದಿನ ಬೆಳೆದಿಂಗಳ ರಾತ್ರಿಯಲ್ಲಿ ನಾವಿಬ್ಬರು ಏಕಾಂತದಲ್ಲಿ ಆನಂದದಿಂದ ಕಾಲ ಕಳೀತಾ ಇದ್ದಾಗ ನಿನ್ನ ಎಡಗಡೆ ಬೆನ್ನಿನ ಮೇಲೆ ಒಂದು ಮಚ್ಚೆ ನೋಡಿ, ಗಂಗಾ, ಇದು ನಿನ್ನ ಅದೃಷ್ಟದ ಮಚ್ಚೆ ಅಂತ ನಾನು ಹೇಳಲಿಲ್ಲ? ಜ್ಞಾಪಕ ಬಂತು ತಾನೇ? ಇಂಥ ಬುಡುವಿಲ್ಲದ ಕಟ್ಕತೆ ಹೇಳಿ ಖಂಡಿತ ನಾನು ಮೋಸ ಮಾಡೋಕ್ಕಾಗಲ್ಲ. ಮೋಸ? ನಾನು ನಿನಗೆ? ನಿನ್ನೆ ನನ್ನ ಸರ್ವಸ್ವ ಪ್ರಾಣ ಅಂತ ತಿಳ್ಕೊಂಡ್ರೆ ನಾನು ನಿನಗೆ ಮೋಸ ಮಾಡ್ತೀನ ಗಂಗಾ? ಸತ್ಯ ಹೇಳ್ತಿದ್ದೀನಿ ಗಂಗಾ, ನಾನು ಸುಮಾರಾಗಿ ಓದಿದ್ದೀನಿ. ಮೊದಮೊದಲು ನನಗೂ ಈ ಜನ್ಮ ಮರುಜನ್ಮ ಇದರಲ್ಲೆಲ್ಲ ಸ್ವಲ್ಪ ಕೂಡ ನಂಬಿಕೆ ಇರಲಿಲ್ಲ. ಯಾವತ್ತು ನಿನ್ನ ಕಂಡನು ಆ ಕ್ಷಣದಿಂದ ಮಸ್ಕ್ ಮಸ್ಕಾಗಿ ನನಗೆ ಜ್ಞಾಪಕ ಬರ್ತಾ ಇದೆ. 200 ವರ್ಷಗಳ ಕೆಳಗೆ ನಾವಿಬ್ಬರು ಇದ್ದ ಜಾಗ, ಓಡಾಡಿದ ಸ್ಥಳಗಳು, ಹಾಡಿದ ಹಾಡುಗಳು, ನೋಡಿದ ನೋಟುಗಳು, ಎಲ್ಲ ಕಣ್ಮುಂದೆ ನಡೀತಾ ಇರೋ ಹಾಗಿದೆ. ನಮ್ಮಿಬ್ಬರ ಪ್ರೇಮ ಬರೀ ಈ ಜನ್ಮದ್ದಲ್ಲ, ಜನ್ಮ ಜನ್ಮ ಅಂತ ಹೇಳಿದ್ದು ಗಂಗಾ. ಜನ್ ಆರ್ಟಿಕಲ್ ನೋಡಿದ್ರ?
ನೋಡಿದ್ದೀನಿ. ಅಂಕಲ್, ಹೋದ ಜನ್ಮದ ವಿಷಯ ಈ ಜನ್ಮದಲ್ಲೂ ಜ್ಞಾಪಕ ಇರುತ್ತೆ ಅನ್ನೋದನ್ನ ನಂಬ್ತೀರಾ? ಕಥೆಯಾಗಿದ್ರೆ ನಂಬ್ತಿರ್ಲಿಲ್ಲ. ಪಂಜಾಬಿನ ಒಂದು ಹಳ್ಳಿಯಲ್ಲಿ ನಡೆದ ಘಟನೆ ಅಂತ ಬರೆದಿದ್ದಾರೆ. ಹಾಗಾದ್ರೆ ಜನ್ಮಗಳು ಉಂಟು ಅನ್ನೋದು ನಿಜಾನೇ? ಇಲ್ಲ ಅನ್ನೋ ಧೈರ್ಯ ಯಾರಿಗಿದೆ? ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಹಳೆ ಬಟ್ಟೆ ಬಿಚ್ಚಿ ಹೊಸ ಬಟ್ಟೆ ಹಾಕೊಂಡ ಹಾಗೆ ಜೀವ ಜೀರ್ಣವಾದ ದೇಹನ ಬಿಟ್ಟು ಇನ್ನೊಂದು ದೇಹನ ಸೇರ್ಕೊಳ್ಳುತ್ತೆ ಅಷ್ಟೆ. ನಿನಗೆ ಡೀಟೇಲ್ಸ್ ಬೇಕಂದ್ರೆ ಒಂದು ಮಿನಿಟ್ ಪ್ಲೀಸ್. ಇದನ್ನು ಓದು, ಎಲ್ಲ ನಿಮಗೆ ಅರ್ಥ ಆಗುತ್ತೆ. ರಾಜ ಹೇಳೋ ಮಾತ್ನ ನಿಜ ಅಂತೀರಾ ಅಂಕಲ್? ಯಾವ ರಾಜ? ಅದೇ ಆಕ್ಸಿಡೆಂಟ್ ಅಲ್ಲಿ ಮೀಟ್ ಮಾಡ್ಲಿಲ್ಲ ಅವನು. ಓ ಅವನು ಅವನು. ನೋ ನೋ ನೋ, ಅದನ್ನ ನಂಬಲೇಬೇಡ. ಅಲ್ಲಮ್ಮ, ಯಾವ ವಿಷಯದಲ್ಲಿ ಆಗಲಿ ನಿನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ನಂಬದೇ ಇರುವಂತ ಹಠವಾದಿ ನೀನು. ಪ್ರತ್ಯಕ್ಷವಾದ್ರೂ ಪ್ರಮಾಣಿಸಿ ನೋಡೋ ಜಾಣೆ ಅಂತ ಅದ್ರಲ್ಲಿ ಯಾವನೋ ಸಿ ಬೈ ಟು ಹೇಳ್ದ ಅಂತ ಹೇಳಿ ನೋ ನೋ ಅದಕ್ಕೆ ಬೆಲೆನೇ ಕೊಡಬೇಡ. ನೀನು ಹೋಗಿ ವಿಶ್ರಾಂತಿ ತಗೋ ಹೋಗಮ್ಮ, ಅದನ್ನೆಲ್ಲ ಮನಸ್ಸು ಹಚ್ಕೋಬೇಡ. ಹೋಗು. ರಾಯ್ರೇ, ಸ್ವಾಮಿ. ಏನು ಹೇಳ್ಬೇಕು? ಎಲ್ಲಿಗೆ? ಮೇಲಿಕ್ಕೆ. ಯಾಕೆ? ಇವೆಲ್ಲ ನನಗೆ ಬೇಕಾಗಿರ್ಲಿಲ್ಲ, ಯಾಕೆ ತೊಂದ್ರೆ ತಗೊಂಡ್ರಿ? ಅಯ್ಯೋ, ತೊಂದ್ರೆ ಏನು ಬಂತು ಸ್ವಾಮಿ? ನೀವು ಮಾಡಿರೋ ಉಪಕಾರಕ್ಕೆ. ಉಪಕಾರ ಏನು ಬಂತು? ಗಂಡ ಹೆಂಡತಿ ಹೊಂದುತ್ತಾ ಇಲ್ಲ ಅಂದ್ರಿ, ನಾನು ಉದ್ಯೋಗಿಸಿ ನಿಮ್ ಎದುರು ಪಾಟಿ ಲಾಗ ಹಾಕಿಸ್ದೆ ಅಟ್ಟೆ ತಾನೆ? ಅಯ್ಯಯ್ಯೋ, ಧರ್ಮ ಕಾರ್ಯ ಸ್ವಾಮಿ, ತಾವು ಮಾಡಿದ ಧರ್ಮ ಕಾರ್ಯ. ಕಾನೂನೆಲ್ಲ ಕರಗಿಸಿ ಕಲಗಚ್ಚು ಮಾಡಿ ಗಂಡ ಹೆಂಡ್ರನ್ನ ಅಗಲಿಸಿದೀರಾ? ಏನ್ ಹುಡುಗಾಟ್ರೆ! ಎಲ್ಲ ಸಾಮಾನ್ಯವಾದ ವಿಷಯ, ನಂಗೆ ಸಾಮಾನ್ಯವಾದ ವಿಷಯ. ಸ್ವಾಮಿ, ನಿಮಗೆ ಸಾಮಾನ್ಯ, ನಮಗದು ದೊಡ್ಡ ವಿಷಯ. ಅಲ್ಲ, ಏನ್ ಲಾಯರ್ಗಳ ಹತ್ರ ನಾ ಹೋದ್ರೆ ಕುತ್ತಿಗೆ ಆಚೆ ತಳ್ಬಿಟ್ರು ಫೈಲ್ ಸಹ ನೋಡ್ಲಿಲ್ಲ. ಆಟ್ಕಸಬಿಗಳು, ಆಟ್ಕಸಬಿಗಳು. ಸರಿಯಾಗಿ ಹೇಳಿದ್ರಿ. ಆ ಲಾಯರ್ ಸಿಂಗರಾಚಾರಿ ತಾನೇ ಹೆಂಡ್ತೀನಿ ಬಿಟ್ಬಿಟ್ಟಿಯಾನೆ, ನಂಗೆ ನೀತಿ ಹೇಳೋಕ್ ಬರ್ತಾನೆ ಸಂಸಾರ ಒಡೆಯೋಲ್ಲ ಅಂತ. ಬದುಕೋ ದಾರಿ ಗೊತ್ತಿಲ್ಲ ಮುಂಡೆ ಬಿಕ್ಕೆ. ಹೌದು, ಏನೋ ನಿಮ್ಮ ದಯೆಯಿಂದ 10 ಲಕ್ಷ ರೂಪಾಯಿ ಆಸ್ತಿ ಇರೋ ಹೆಂಡು ಸಿಕ್ತು ನನ್ನ ಮಗನಿಗೆ, ಅಂದ ಹಾಗೆ ಮದುವೆಗೆ ತಪ್ಪದೇ ಬರಬೇಕು. ಓ, ಅಗತ್ಯವಾಗಿ ನಿಮ್ ಕಾರ್ ಕಳಿಸಿ. ಆಗ್ಲಿ, ಬರ್ತಿ ಸ್ವಾಮಿ. ನಮಸ್ಕಾರ. ನಡಿಯೋ ಮಗನೇ, ಬರ್ತಿ. ಸುಮ್ಮಿ ಇದೀನಿ. ತಕ್ಕೋ ತಕ್ಕೋ ನನ್ ದಿಕ್ವಿದಲ್ಲಿ ಪಾಲು. ಸಾಕ್ ಸುಮ್ಮನೆ, ಗಂಡ ಹೆಂಡತಿನ ಬೇರೆ ಮಾಡ್ತಿ ಸಂಸಾರನ ಮುರಿದ್ರಿ. ಜಂಭ ಕುಚ್ಕೋತಾರೆ ನಾಚಿಕೆ ಇಲ್ದೆ. ಅಯ್ಯೋ, ಸಂಸಾರ ಎಲ್ಲೇ ಹಾಳಾಗುತ್ತೆ? ಆ ಹುಡುಗನಿಗೆ 10 ಲಕ್ಷ ರೂಪಾಯಿ ಆಸ್ತಿ ಇರೋ ಹುಡುಗಿ ಬರ್ತಾಳಲ್ಲಿ. ಆಸ್ತಿ ಮನೆ ಹಾಳಾಯ್ತು, ದುಡ್ಡುಗೋಸ್ಕರ ಇಂಥ ಅನಿಷ್ಟನೆ ಮಾಡೋದು? ಲೇ, ವ್ಯಾಪಾರ ಕಣೆ, ಇದು ವ್ಯಾಪಾರ. ಮೀನ್ ಮಾರಿ ದುಡ್ಡಾದ್ರೆ ನಾತ ಬರುತ್ತೇನೋ? ಹಾಗಾದ್ರೆ ಬೇರೆ ಶ್ರೀಮಂತರ ಮನೆ ಹೆಣ್ ಸಿಕ್ತು ಅಂದ್ರೆ ನಮ್ಮ ಅಕ್ಕಂಗೂ ಟಿಕೆಟ್ ಏನಿ? ಧಾರಾಳವಾಗಿ ಉಂಟಾ ಉಂಟಾ, ಎಲ್ಲಾದ್ರೂ ಉಂಟಾ? ನನ್ನ ಹೆಂಡತಿ ನಾನು ಆತರ ಮೋಸ ಮಾಡ್ತೀನ? ನಗನಂತ ಹೇಳಿದ ತಕ್ಷಣ ನಂಬೋಕಾಗತ್ತೇನು? ಮುಚ್ಚ ಬಾಯಿ. ಸುಮಾ, ತಗೋ ಇದನ್ನ ಇಟ್ಕೊಂಡು ಮುತ್ತಿನ ಸರ ತಗೋ. ಇಂಥ ಅನ್ಯಾಗಿ ದುಡ್ಡು ನನಗೇನು ಬೇಡ, ನೀವೇ ಇಟ್ಕೊಳ್ಳಿ. ಕರೆಕ್ಟ್ ಆಗಿ ಹೇಳ್ದೆ ಅಕ್ಕ. ಪಾವ, ನಾನು ಅಕ್ಕ ಇಬ್ರು ನ್ಯಾಯವಾದಿ ನಾಗಣ್ಣವ್ರ ಮಕ್ಕಳು ಅಂತ ನೆನಪಿರ್ಲಿ. ಬರ್ತೀನಕ್ಕ. ಬರ್ಬೇಡ, ಹಾಗೆ ಹೋಗು. ಏನ್ರಿ, ನನ್ನ ತಮ್ಮನ್ ಬರ್ಬೇಡ ಹೋಗು ಅಂತೀರಾ? ನಿಮ್ಗೆ ಮೂರ್ತಿ ಮೂರ್ತಿ. ಅದಕ್ಕೆ ಹೇಳೋದು ಕುಂಟನ್ಗೆ ಯಾಕೆ ಓಡೋ ಚಪ್ಪಲ ಅಂತ. ಅನುಭವಿಸಿ ಮಾಮೂಲ್ ತಾನೆ. ನಡಿ ಮಾಡ್ಯಾ ಅಮ್ಮ. ಅವ್ರ ಯಾವ ಒಳಗ್ ಬಂದ್ರು ಆಗ್ಲೇ ಎಲ್ಲ ಸಿದ್ಧತೆ ಮಾಡಿದೀನಿ. ಬಿಚ್ಚಿ ಬಾಯಿ. ನಿನ್ನದೇ ನೆನ
ಅಲ್ವಾ ಆಸೆಯೂ ತುಂಬಿದೆ ನನ್ನಲಿ ನನ್ನಲಿ ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ತಂಗಾಳಿಯಲ್ಲಿ ಬೆಂದೆ ಬಯಸಿ ಕೊರಗಿದೆ ದಿನವೂ ನಿನ್ನನ ಕಾಣದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ ಕರಗುತ್ತ ಕರೆಗೆ ಇಳಿಬುದು ಹರಿಯುತ್ತ ಕಡಲ ಬೆರೆಬುದು ನಮ್ಮಿ ಬಾಳಿನ ಬಗೆಯಿದು ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ನಿನಗೆಲ್ಲೋ ಭ್ರಾಂತಿ ನಡಿಯೊಳಗೆ ಇದೊಂಥರ ಮೆಂಟಲ್ ಟಾರ್ಚರ್ ಆಗ್ಬಿಟ್ಟಿದೆ ಇನ್ಸ್ಪೆಕ್ಟರ್. ನಾನೇ ಒಂದ್ ಎರಡು ಬಿಟ್ಟು ಬುದ್ಧಿ ಕಲ್ಸೋಣ ಅಂತಿದ್ದೆ, ದುಡುಕಬಾರ್ದು ಅಂತ ತಡ್ಕೊಂಡೆ. ಅವ್ರು ಬರ್ಲಿ ನೋಡೋಣ. ನಮಸ್ಕಾರ ಇನ್ಸ್ಪೆಕ್ಟರ್. ಇವ್ರನ್ನೇ ನಾನು ಹೇಳಿದ್ದು. ಹಾ ಇವ್ರೆ,
ಇವನೇ ಇವನೇ. ಓಹೋ, ಮರ್ಯಾದೆಗೂ ಇವ್ರಿಗೂ ಬಹಳ ದೂರ ಅಂತ ಕಾಣುತ್ತೆ. ಪಾಪ ಅವ್ರ ತಪ್ಪಲ್ಲ, ಅವ್ರ ಬೆಳೆದ ವಾತಾವರಣ ಅಂತದ್ದೇನು. ವಿಶ್ವರಾಜ್, ಮೂರ್ತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ಮೂರ್ತಿ? ಇವರು ಏನಂತ ಅವ್ರು ಎಲ್ಲೋದ್ರು ನೀವು ಅವ್ರನ್ನೇ ಹಿಂಬಾಲಿಸ್ತೀರಂತೆ. ನಾನೇ ಇವರನ್ನ ಏನು ದೊಡ್ಡ ಜೇಮ್ಸ್ ಬಾಂಡ್, ನಾನೊಬ್ಬ ಗ್ಯಾಂಗ್ಸ್ಟರ್, ಹಿಂಬಾಲಿಸ್ಬಿಡ ಮತ್ತೆ ಅವರನ್ನ. ಯಾತಕ್ಕಂತೆ ಅವರೇ ಹೇಳ್ತಾರೆ, ಚಾಮುಂಡಿ ಬೆಟ್ಟ, ಶಿಮ್ಷಾ ಝೂ, ಬೃಂದಾವನ್ ಗಾರ್ಡನ್, ಅಲ್ಲೆಲ್ಲ ನಮ್ಮಿಬ್ಬರನ್ನು ಫಾಲೋ ಮಾಡ್ಕೊಂಡು ಬರ್ಲಿಲ್ಲ ನೀವು? ಸದ್ಯ ರೇಸ್ ಕೋರ್ಸ್, ರೇಷನ್ ಡಿಪೋ, ಜನತಾ ಬಜಾರ್, ಈ ಮೂರನ್ನು ಹೇಳಿಲ್ಲವಲ್ಲ ನೀವು. ಏನಿ ದೊಡ್ಡ ಮನುಷ್ಯರು ಓಡಾಡ್ತಾರೆ ಅಂತ ಊರಿನ ಜನ ಯಾರು ರಸ್ತೆನಲ್ಲಿ ತಿರುಗಾಡ್ಕೂಡ್ದಲ್ವೇ ಸರ್? ಬಂದ್ ಕಡೆ ಎಲ್ಲ ನಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಾರೆ. ಏನ್ ದೊಡ್ಡ ಸುಭಾಷ್ ಚಂದ್ರ ಬೋಸು, ದೇಶೋದ್ಧಾರಕ, ನೋಡ್ಬಾರ್ದೆ ಮತ್ತೆ ಇವರನ್ನ? ನನ್ನನ್ನಲ್ಲ, ಗೀತನ್ನ. ಇವನ ಹುಡ್ಬಿ ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಕೂಕೋತೀರಿ? ನೀವು ಕೂಗಾಡದಿದ್ರೆ ಮದುವೆ ಆಗೋಲ್ಲ ನನ್ನ ಸಂದೇಹನ. ಮಿಸ್ಟರ್ ಮೂರ್ತಿ, ದಿಸ್ ಇಸ್ ಪೊಲೀಸ್ ಸ್ಟೇಷನ್, ನಾಟ್ ರೈಲ್ವೆ ಸ್ಟೇಷನ್. ರಾಜಾ, ನೀವು ಸುಮ್ಮನೆ ಇರಿ. ಏನಮ್ಮ ಗೀತಾ, ದಾರಿಲಿ ಇವ್ರು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾರಾ? ಇಲ್ಲ. ಹತ್ರಕ್ಕೆ ಬಂದು ಮಾತನಾಡಿಸ್ತಾರಾ? ಇಲ್ಲ. ಹೋಗ್ಲಿ, ನಿಮ್ಮ ಮನೆ ಕಾಂಪೌಂಡ್ ದಾಟ್ ಬಂದು ಏನಾದ್ರೂ? ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ. ಹಾಗಾದ್ರೆ ಏನು ಅಂತ ನಾನು ಚಾರ್ಜ್ ಶೀಟ್ ಹಾಕ್ಲಿ ಮಿಸ್ಟರ್ ಮೂರ್ತಿ? ನಮ್ಮ ಗೀತಾಗೆ ಇವ್ರ ಮುಖ ಕಂಡ್ರೆ ಗಾಬ್ರಿ. ಯಾಕ್ರಿ ಅಷ್ಟೊಂದು ಭಯಂಕರವಾಗಿದ್ದೀನಿ ನಾನು? ಒಂದ್ ಕೆಲಸ ಮಾಡೋಣ, ನಾಳೆಯಿಂದ ಮುಖ ತೆಗೆದಿಟ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ ಮಿಸ್ಟರ್ ಮೂರ್ತಿ. ಇನ್ಸ್ಪೆಕ್ಟರ್, ನಾನೇನೋ ಅವ್ರ ಕಡೆನೆ ನೋಡ್ತೀನಿ ನಿಜ. ಹಾಗ ನಾನು ನೋಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾದ ಬಗ್ಗೆ ಅವರು ನನ್ನ ಕಡೆ ನೋಡೋದ್ರಿಂದ ತಾನೆ ಆಸೆಯಿಂದ ಒಬ್ಬರನ್ನೊಬ್ಬರು ನೋಡಿದ್ರೆ ಅದು ಸರಿಯೋ ತಪ್ಪೋ ಅದರಲ್ಲಿ ನಾವಿಬ್ರು ಸಮಭಾಗಿಗಳು ಅಲ್ಲ. ಹಗಲು ರಾತ್ರಿ ರಾಜಂದೇ ಚಿಂತೆಯಾಗ್ಬಿಟ್ಟಿದೆ. ಅವನ ಕಾಟದಿಂದ ಯಾವ ರೀತಿ ಬಿಡುಗಡೆಯಾಗೋದು ಅನ್ನೋದೇ ಅರ್ಥವಾಗದೆ ಒತ್ತಾಡ್ತಾ ಇದ್ದೇನೆ ಸ್ವಾಮಿ. ಅಯ್ಯೋ, ಮನೆಗೆ ಒಂದಿನ ಬರೇಳಿ, ರೂಮ್ ನಲ್ಲಿ ಸೇರಿಸ್ಕೊಂಡು ಮೈ ಮೂಳೆ ಮುರಿದು ಮಗ್ಗಲು ಬೀದಿ ತಳ್ಳುಬಿಡಿ. ಶತ್ರು ಈ ಕಡೆ ಸುಳಿಯೋಲ್ಲ. ಹೊಡೆಯೋದು ಬಡಿಯೋದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳಿ. ನಮ್ಮ ಹತ್ರ ಬಂದಿರೋ ಕೇಸ್ ಎಲ್ಲ ಈ ಸೆಕ್ಷನ್ ನಿಂದೆ. ಅದ್ರಲ್ಲಿ ನಾನು ಸೆಕ್ಷನ್ ಆಗಿರೋದ್ರಿಂದ ಹೇಳಿದೆ. ಜನ ಹಣ ಸಂಪಾದನೆ ಮಾಡೋಕೆ ಅಂತ ಏನೇನೋ ಮಾರ್ಗ ಹಿಡಿತಾರೆ, ಅಂಥವ್ರಿಗೆ ದಂಡಂ ದಶಗುಣಂ ಭವೆತ್ ಮಾಡೋದೇ ಸರಿ. ಅಲ್ರಿ, ಹಣಕ್ಕೂ ರಾಜ ನನ್ನ ನೋಡಕ್ಕೂ ಏನ್ರಿ ಸಂಬಂಧ? ಆ ಜಾಯಿಂಟು ಭಗವಂತನ್ಗೆ ಗೊತ್ತು. ನೋಡಮ್ಮ ಗೀತಾ ಬೇಬಿ, ಲಾ ಓದ್ಬೇಕು ಅಂತಿರೋ ನಿನ್ನ ಬ್ರೈನ್ಗೂ, ಲಾನೇ ಅರ್ದು ಕುಡಿದು ಲಂಗರ್ ಹಾಕಿರೋ ನನ್ನ ಬ್ರೈನ್ಗೂ ಶಾನೆ ಶಾನೆ ವ್ಯತ್ಯಾಸ. ಆ ಸರ್, ನೀವು ಸ್ವಲ್ಪ ಎಸ್ ಅನ್ನಿ, ಬ್ರೈನ್ನ ಬೇಯಿಸಿ ಲಾ ಪಾಯಿಂಟ್ ನ ಸಿಗಿಸಿ ಲಾಕಪ್ ನಲ್ಲಿ ಹಾಕ್ಸ್ಬಿಡ್ತೀನಿ ಆ ಲೋಫರ್ನ. ಯಾವ ತಪ್ಪನ್ನು ಮಾಡದೇ ಇರೋ ಮನುಷ್ಯನ ಒಳಗ್ ಹಾಕಿಸ್ತೀನಿ ಅಂತಿದ್ದೀರಲ್ಲ, ನ್ಯಾಯವಾದಿಗಳಾಡೋ ಮಾತಾ ಇದು? ನೀನ್ ಈ ಯುಗದ ಹೆಣ್ಣಲ್ಲ ಗೀತಾ ಬೇಬಿ, ನಿನ್ನೇನಾದ್ರೂ ನನ್ನ ಜೂನಿಯರ್ ಆಗಿ ಇಟ್ಕೊಂಡು ಬಿಟ್ರೆ ನನ್ನ ಬೋರ್ಡ್ ಮುಗ್ಚ ಹಾಕೋದೆ. ಅದ್ ಹೋಗ್ಲಿ, ಬೇರೆ ಏನಾದ್ರು ಸಜೆಷನ್ ಹೇಳಿ ಸ್ವಾಮಿ. ಅಯ್ಯೋ, ಕೊಡ್ಬೇಕಾದನ್ ಕೊಟ್ಟ ಆ ಕಡೆ ಕಳಿಸ್ಬಿಡಿ. ಅಂದ್ರೆ ಹಣ ರಾಯ್ರೆ ಹಣ. ನನ್ಗನ್ಸುತ್ತೆ ಕಾಸ್ ಕಿತ್ಕೊಳಕ್ ಇದೊಂಥರ ಆಟ ಅಂತ. ಇರ್ಬೇಕು. ಅಯ್ಯೋ, ಇರಬೇಕು ಏನು, ಅದೇ ಹೇಳೋಲ್ವೇ, ದುನಿಯಾ ದುಡ್ಡಿನ ಮೇಲೆ, ಪಾಪ ಪುಣ್ಯ ಪುಸ್ತಕದ ಮೇಲೆ ಅಂತ. ಇನ್ನೇನ್ ಮಾಡ್ತೀರಾ, ಅಷ್ಟೋ ಇಷ್ಟೋ ತೃಣ ಕಳ್ಕೊಳ್ಳಿ. ಏನ್ ಹಾಗೆ ನೋಡ್ತಾ ಇದೀಯಾ? ಅದೇ ನಾನು ಕೇಳ್ಬೇಕು ಅಂತ ಇದ್ದೆ. ನೀವು ನೋಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೇನೆ. ಏನ್ ನಿಮ್ ಹೆಸರು? ರಾಜ. ಏನ್ ಓದಿ? ಬಿಎಸ್ಸಿ. ಬಿಎಸ್ಸಿ ಓದಿ ವಿದ್ಯಾವಂತನಾಗಿರೋ ನಿನ್ನಂಥವನ ಘನತೆಗಲ್ಲ ನೀನ್ ಮಾಡ್ತಿರೋ ಕೆಲಸ. ಯಾವ ಕೆಲಸ? ಯಾವ ಕೆಲಸ? ನಮ್ ಗೀತದಿಂದ ನೆಲ ಹಾಗೆ ಸುತ್ತಿದೆಯಲ್ಲ ಆ ಕೆಲಸ. ನದಿ ಸಾಧ್ಯದ ಕಡೆ ತಾನೇ ಹರಿಯೋದು. ನಿನ್ನ ಕವಿತ್ವ ನನಗೆ ಬೇಕಾಗಿಲ್ಲ. ಇನ್ನೇನು ಬೇಕು ತಮಗೆ? ನೀನು ಈ ಊರಿಂದ ಎಲ್ಲರೂ ದೂರ ಹೊರಟೋಗ್ತಿರ್ಬೇಕು. ನಮ್ಮ ಗೀತಲ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ಬೇಕು. 10,000 ರೂಪಾಯಿ ಇದೆ.
ನಿಮ್ಮ ಗೀತನ ಮನಃಶಾಂತಿ ಇಷ್ಟನ್ನ ಬೆಲೆ 20,000 ಒಂದು ಹೇಟರ್ ನೆಮ್ಮದಿಗೆ ಇಷ್ಟು ಸಾಕೆ 30,000 ತಗೋ 50,000 ತಗೊಂಡು ಬಂದು ಈ ಜನ್ಮ ಕೂಡ ಕಾಟ 50,000 ನಿಮ್ಮ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ ಬರೀ ಐಶ್ವರ್ಯದ ಮದ ಪ್ರೀತಿ ಪ್ರೇಮ ವಿಶ್ವಾಸ ಸುಖ ಶಾಂತಿ ಇದನ್ನೆಲ್ಲ ಬರೀ ದುಡ್ಡಿನಿಂದ ಅಳಿಯವರು ನೀವು ನಾನು ಮನುಷ್ಯ ನಿಮ್ಮಂಥ ಧನಪಿಶಾಚಿ ಅಲ್ಲ 200 ವರ್ಷಗಳ ಕೆಳಗೆ ನಮ್ಮಪ್ಪ ಗಂಗನು ನನ್ನನ್ನು ಬೇರೆ ಮಾಡೋದಕ್ಕೆ ನೋಡಿ ಅನ್ಯಾಯವಾಗಿ ನಮ್ಮನ್ನ ಕೊಂದು ಬಿಟ್ಟ ಈಗ ಅವರ ಚಿಕ್ಕಪ್ಪ ಹಣ ತೋರಿಸಿ ನಮ್ಮನ್ನು ಬೇರೆ ಮಾಡೋದಕ್ಕೆ ನೋಡ್ತಾ ಇದ್ದ ಕಡೆ ಮಾತು ಹೇಳ್ತಾ ಇದ್ದೆ ನಿಮ್ಮ ಅವಳ ಸಂಬಂಧ ಬರೀ ಜನ್ಮದ್ದು ನನ್ನ ಅವಳ ಪ್ರೇಮ ಜನ್ಮ ಜನ್ಮಾಂತರದ್ದು ಗಂಗಾ ನನ್ನ ಪ್ರಾಣ ನನ್ನ ಉಸಿರು ನನ್ನ ಹೃದಯ ಹೃದಯ ದೇಹದಿಂದ ಬೇರೆ ಆದ್ರೆ ಉಳಿಯೋದು ಬರೀ ಹೆಣ ನನ್ನ ಹೆಣ ನಾದೂರ ಹೋಗೆನು ನೂರು
ದೋಷವಾಗಲಿ. ತಿರುಗುತ್ತಾ ಯಾರಿಗ? ನಿನಗ ನಿಂಗೆ ಕಣೋ ಬೇಕುಫ. ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಯಾಕೆ ನಿಮ್ಮಪ್ಪಂದ ಈ ಜಾಗ? ನಿಮ್ಮಪ್ಪಂದು ಅಲ್ಲ ನಮ್ಮಪ್ಪಂದು ಅಲ್ಲ ಅಲ್ಲ ಏನ್ ಗಂಗಾ, ಇಂಥ ಪ್ರಯೋಜಕ ನಾನು ನಂಬೋದ್? ನೀನು ನಡು ನೀರಿನಲ್ಲಿ ಕೈ ಬಿಡೋಂಥ ಜನ ಇವರೆಲ್ಲ. ನಿನಗೆಲ್ಲೋ ಗಾಚಾರ ಕಾದಿದೆ ಅಂತ ಕಾಣುತ್ತೆ. ನೋಡಿದೆ ಗಂಗಾ, ಶರ್ಟ್ ಕೈ ಹಾಕಿದ್ದಾರೆ. ಮೂರ್ತಿ ತೆಗಿರಿ ಕೈನ, ತೆಗಿರಿ ಕೈ. ಆಲ್ ರೈಟ್, ನಿಮ್ ಮಕ್ಕ ನೋಡ್ಕೊಂಡು ಅವನು ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಅಷ್ಟೇ, ನನ್ನ ಗಂಗನ ಮುಖ ನೋಡಿ ನಿಮ್ಮನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಾಗಲೇ ನೀರಿನಲ್ಲಿ ಮೀನು ಮೊಸಳೆಗಳ ಜೊತೆ ಈಜಾಡ್ಬೇಕಾಗ್ತಿತ್ತು ನೀವು. ಶಟ್ ಅಪ್, ಕಮ್ ಆನ್ ಗೀತಾ. ನಮಸ್ಕಾರ. ಮೀಸೆ ಮೇಲೆ ಕೈ ತಗಿ. ಯಾರು? ಮರ್ತ್ಬಿಟ್ರ? ನಾನ್ ಬಾಗಲಕೋಟೆ ಭೀಮಯ್ಯ. ಏನ್ ಸಮಾಚಾರ? ರಾಜ ಮಾಡ್ತೀನಿ. ಆ ಹಳೆ ಕಥೆನು? ಜಡ್ಜ್ಮೆಂಟ್ ನಮ್ ಕಕ್ಷಿದಾರ ಕಡೆ ಆಗೋಯ್ತಲ್ಲಪ್ಪ. ನಂತ ರಾಜ ಮಾಡ್ತೀನಿ ಅಂತ ನನ್ನ ಹತ್ರ 500 ರೂಪಾಯಿ ಇಸ್ಕೊಂಡ್ರಿ? ಧರ್ಮಕ್ ಕೊಟ್ಟ, ನನ್ ಫೀಸ್ ಕೊಟ್ಟೆ. ಜಡ್ಜ್ಮೆಂಟ್ ಆ ಕಡೆ ಆಯ್ತಲ್ಲ. ನಾನೇನ್ ಮಾಡ್ಲಿ, ನಿನ್ನ ಸಿಕ್ಕೋಟ ಆದ್ರೆ ಹಳ್ಳಿ ಐತಾ ಅಂತ ಮೋಸ ಮಾಡಕ್ ನೋಡ್ತೀಯ. ಅವನ್ನ ಸಿಕ್ಕೋಟ ಆಯ್ತು ಅಂದ್ರೆ ನಿನ್ನ ಸಿಪ್ ಹೆಂಗೈತೆ ಗೊತ್ತಾ? ಬೋಟಿ ಬೋಟಿ ತಡ್ದಾಕ್ಬಿಟ್ಟನು. ಬೋಟಿ ಅಂದ್ರೆ ಏನು? ಅದೇ ನಿಮ್ ಹೊಟ್ಟೆ ಒಳಗಿರೋ ಸಾಮಾನ್ಯ. ಯಾವ್ದಿದು ನಾಟಿ ಬುದ್ಧಿ? ಏನು ನಾಟಿ ಬುದ್ಧಿ? ಏಯ್ ಕೈಲಾಗ್ದವನೆ, ಏಯ್ ಹುಚ್ಚು ಬಾಯ್. ಏನ್ ಕೈಲಾಗ್ದವನು ಅಂದ್ಬಿಟ್ಟೆ? ವಾಪಸ್ ತಗೋ ಮಾತನ್ನ. ಇವತ್ತಿನವರೆಗೂ ನಾನು ಒಂದು ಕೇಸ್ ಸೋತಿದ್ದೀನ? ಬೆಳ್ ಮಾಡ್ತು ಹೇಳಕ್ಕಿಂತ ಇಲ್ವಲ್ಲ. ಬಿಲ್ಕುಲ್ ಇಲ್ಲ. ಅದೇ ಬಳ್ಳಾರಿ ಅಂಗಡಿ ಬಸ್ಸಪ್ಪ ಒಂದು ಅದೊಂದು ಕೇಸ ಇರ್ಲಪ್ಪ. ಒಂದು ಕೇಸ್ ಸೋತಿರ್ಬೋದು, ಇನ್ಯಾವ ಅಷ್ಟೇ. ಬಿಲ್ಕುಲ್ ಇನ್ಯಾವ್ದು ಇಲ್ಲ. ಅದೇ ಕಬ್ಬಣದ ಅಂಗಡಿ ಕರೀಂ ಸಾಬ್ರದ ಅದೊಂದು ಅದೊಂದು ಕೇಸ್. ಎರಡು ಕೇಸ್ ಇನ್ಯಾವ್ದಿದೆ? ಇನ್ಯಾವ್ದು ಇಲ್ಲ. ಆ ಸಕಲ್ಪುರ ಸಾವಿತ್ರಮ್ಮ ಮಂಡಿ ಮಾಲಿಂಗಪ್ಪ ಒಂದೇ ಎರಡೇ ಒಂದ್ ಎಂಟತ್ತಿರ್ಬೋದು. ಆಗ್ಲೇ ಒಂದ್ 20 ಆಗ್ಲೇ ಹೇಳೋ. ಆ ಜಡ್ಜ್ಮೆಂಟ್ ಕೊಡೋ ನಾವು. ಏ ನಮ್ಮ ಮಾವನ ನಮ್ಮ ಅಳಿನ ಇಬ್ರು ಸರ್ ನಾಟಕ ಮಾಡ್ತಿದ್ರೆ ನಮ್ ಚಿಕ್ಕ ಮಾವನ ಹತ್ರ ಇಸ್ಕೊಂಡಿರೋ ದುಡ್ಡು ಮರ್ಯಾದೆಯಾಗಿ ಎಟ್ಟು ಬಿಡು. ಮಡಗೋದು ದೊಡ್ಡದಲ್ವ ಮಹಾರಾಜ, ಮರ್ಯಾದೆ ದೊಡ್ಡದು. ನೋಡು ಮುಂದೆ ಹೈಕೋರ್ಟ್ ಇದೆ, ಆಮೇಲೆ ಸುಪ್ರೀಂ ಕೋರ್ಟ್ ಇದೆ, ಆಮೇಲೆ ಯಮನ್ ಕೋರ್ಟ್ ಇದೆ. ಅಲ್ಲಿವರೆಗೂ ಹೋಗೋದು ಬೇಡ, ಇಲ್ಲೇ ಮುಗಿಸ್ಬೇಡಣ. ನೋಡೋ ನಿನ್ನ ಕೇಸನ್ನ ಗೆದ್ದುಕೊಡೋ ಭಾರ ನನಗಿರ್ಲಿ. ಏನ್ ಹೇಳ್ತೀಯ? ಆಗ್ಬೋದಾಗ್ಬೋದು. ಈಗೇನ್ ಮಾಡ್ಲಿ ಹುಂಡ? ಇವ್ರ ಹತ್ರ ರಿಟ್ ಹಾಕೋಕೆ ಫೀಸ್ ತಗೋ 200. 200 ಒಳಗಿದೆಯಾ? ಮತ್ತೆ 200 ಬೇಡ ನಂಗೇನತ್ತೆ. ಅದಕ್ಕೆ ತಗೋಗ್ಲಿ. 100 ಕಮ್ಮಿ ಐತೆ. ಕಮ್ಮಿ ಅಂದ್ರೆ ಇಂಟ್ರೆಸ್ಟ್ ಕಮ್ಮಿ ಬರುತ್ತಲ್ಲ. ಹಾಕೊಡಿ. ಆಗಾಯ್ತಲ್ಲ ನಿನ್ ಕೇಸು. ಹೋಗು, ನಾನು ಬರ್ತೀನಿ. ಬಾಬಾ ನಾಳೆ ಬಾಗು. Thank you.
ಇದ್ದೆಲ್ಲಾ ಜ್ಞಾಪಕ ಇದೆ ತಾನೆ? ಓ ಎಸ್. ಆಮೇಲೆ ಮೀಟ್ ಮಾಡ್ತೀನಿ. ಹ್ಮ್ ಓಕೆ. ಏನಮ್ಮ ಹೇಗಿದೆ ಮೈಗೆ? ಯಾಕಪ್ಪ ಏನಾಗ್ಬೇಕಾಗಿತ್ತು ನನ್ನ ಮೈಯಿಂದ ನಿನಗೆ? ಏನು ಇಲ್ಲಪ್ಪ, ನಿನ್ನ ಮೈನ ಸ್ವಲ್ಪ ರಿಪೇರಿ ಮಾಡಬೇಕಾಗಿದೆ ಅಷ್ಟೇ. ಏನ್ ಸಮಾಚಾರ? ಹುಡುಗಿರಿಂದ ಸುಮ್ಮನೆ ಸುತ್ತಾಡ್ಕೊಂಡು ಗಲಾಟೆ ಮಾಡ್ತಾ ಇದೆಯಂತೆ. ಯಾಕೆ ನಿನಗೂ ಸುತ್ತಬೇಕು ಅಂತ ಆಸೆನ? ಸುತ್ತು ನಿಮ್ಗೇನು, ಯಾರ್ಯಾರು ಹಿಂದ್ಗಡೆ ಯಾರ್ಯಾರು ಸುತ್ತಾರೆ ಅನ್ನೋದನ್ನ ಹುಡುಕೋದೇನ ಕೆಲ್ಸ? ಹೋಗಲಿ ಏ ಕಂತ್ರಿಗಳೇ, ಹೋಗ್ರ ಕೆಲ್ಸ ನೋಡ್ರ. ನನ್ನ ಮೈಂಡ್ ರಿಪೇರಿ ಮಾಡ್ತೀಯ ಮೈನಾ? ಇರಲಿ, ನಿನ್ನ ಮೀಸನ್ ಕಿತ್ತು ಬೆಂಕಿಗೆ ಹಾಕ. ಏನಿದಿಲ್ಲ, ಯಾಕೆ ಅವರೆಲ್ಲ ಹಾಗೋಡ್ತಾ ಇದ್ದಾರೆ? ನಿಮ್ಗೂ ಅವ್ರಿಗೂ ಜಗಳ ಆಯ್ತಾ? ಇದೆಲ್ಲ ಬಹಳ ಸಾಧಾರಣ ಗಂಗಾ. ಭಕ್ತರಿಗೆ ಪರೀಕ್ಷೆಗಳು ಹೆಚ್ಚು, ಪ್ರೇಮಿಗಳಿಗೆ ಅಡ್ಡಿ ಆತಂಕಗಳು ಹೆಚ್ಚು. ಈ ತರ ತೊಂದರೆಗಳನ್ನ 200 ವರ್ಷಗಳ ಹಿಂದೆನೂ ಅನುಭವಿಸಿದ್ದೀನಿ, ಈಗಲೂ ಎದುರಿಸ್ತಾನೆ ಇದ್ದೀನಿ. ಆದ್ರೆ ನನ್ನ ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ. ನೀನೊಬ್ಬಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಗಂಗಾ. ಗಂಗಾ ಗಂಗಾ ಅಂತ ಯಾಕೆ ನನ್ನ ಪ್ರಾಣ ತೆಗಿತೀರಾ? ನಾನ್ ನಿಮ್ ಗಂಗಾ ಅಲ್ಲ, ಗೀತಾ ಗೀತಾ. ನಿಮ್ ಮಾತು ಕೇಳ್ತಾ ಇದ್ರೆ ನನಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಆ ಸತ್ಯ ನಿನಗೆ ಅರ್ಥವಾದ ದಿವಸ ಆ ಹುಚ್ಚು ತಾನಾಗಿ ಬಿಟ್ಟು ಹೋಗುತ್ತೆ. ಅದೆಂಥಾದ್ರಿ ಸತ್ಯ? 200 ವರ್ಷಗಳ ಕೆಳಗೆ ಅಂತೀರಲ್ಲ, ಅದ್ ನನ್ಗೆ ಹೇಗ್ ಗೊತ್ತಾಗ್ಬೇಕು? ಅದನ್ನ ನಾನು ಹೇಗ್ರಿ ನಂಬುದು? ಅದನ್ನ ಗೊತ್ತ ಮಾಡ್ಕೊಡಕ್ ನನಗೆ ಒಂದು ಅವಕಾಶ ಕೊಡ್ತೀಯ? ಹೇಗೆ? ನಿನಗೆ ನನ್ನ ಮೇಲೆ ಭರವಸೆ ಇತ್ತು, ನನ್ನ ಜೊತೆಲಿ ಬರೋ ಹಾಗಿದ್ರೆ ಈ 200 ವರ್ಷಗಳ ಹಿಂದೆ ಕಥೆ ನಡೀತಲ್ಲ ಆ ಸ್ಥಳ ಇಲ್ಲೇ ಸಮೀಪದಲ್ಲೇ ಸಾಕ್ಷಿ ಸಮೇತ ನೀನು ಅದನ್ನ ಕಣ್ಣಾರ ಕಾಣಬಹುದು. ಬರ್ತೀಯ? ಬರ್ತೀನಿ, ನಡೀರಿ. Thank you.
ಯಾರಪ್ಪ ನೀವು? ತಾತ, ಈ ಅರಮನೆ ಯಾವುದು, ಯಾಕೆ ಹೀಗೆ ಪಾಳು ಬಿದ್ದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಈ ಅರಮನೆ ಕಥೆ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ, ಅದೊಂದು ದೊಡ್ಡ ಗೋಳಿನ ಕಥೆ. ನಮ್ಮ ತಾತ ಚಿಕ್ಕ ಹುಡುಗರಾಗಿದ್ದಾಗ ಅವರು ಕಣ್ಣಾರ ಕಂಡ ಈ ಅರಮನೆ ಕಥೆನ ನಾವು ಹುಡುಗರಾಗಿದ್ದಾಗ ನಮ್ಮನೆಯಲ್ಲಿ ಕರ್ಕೊಂಡು ಬಂದು ಹೇಳ್ತಾ ಇದ್ರು. 200 ವರ್ಷದ ಹಿಂದೆ ಒಬ್ಬ ರಾಜ ಚಂದ್ರವರ್ಮ ಅಂತ ಮಹಾರಾಜರಿದ್ರು. ಅವರಿಗೆ ಒಬ್ಬನೇ ಒಬ್ಬ ಮಗ, ಅವನ ಹೆಸರು ರಾಜ. ಅವನು ಸರ್ವೇ ಸಾಧಾರಣವಾದ ಸಿಪಾಯಿಗಳಾಗಿ ವೇಷ ಹಾಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಬರ್ತಿದ್ದ. ಹೀಗೆ ಬರಬೇಕಾದ್ರೆ ಒಂದು ದಿವಸ ದಾರಿಲಿ ಅಯ್ಯೋ ಅಯ್ಯೋ ಮನೆ ಹಾಳ. ಏನ್ ಬಂದಿದೆ ನಿನ್ಗೆ? ದಾರಿ ಹೆಂಗಸರು ಮಕ್ಕಳು ಓಡಾಡ್ತಿರ್ತಾರೆ ಅನ್ನೋ ಜ್ಞಾನ ಬೇಡ? ಕಣ್ಕಾಣಿಸಲ್ವಾ ನಿನ್ಗೆ? ಕೊಡ ತಗೋಯ್ತಲ್ಲ, ನಿನ್ ತಾತ ತಂದ್ಕೊಡ್ದಾನ? ಮತ್ತೆ ನೋಡೋದ್ ನೋಡು, ಒಳ್ಳೆ ಹ್ಯಾಗ್ ನೋಡ್ತಿದ್ದಾನೆ ಮಲ್ಲಿ ಹಾಗೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಒಂದಂತೆ. ನಾಚಿಕೆ ಇದೆಯಾ ನೋಡೆ, ಏನಂದ್ರೆ ಹ್ಯಾಗ್ ಸುಮ್ನೆ ನಿಂತಿದ್ದಾನೆ. ಅಯ್ಯೋ, ಬೆಳಗ್ಗೆ ಯಾರ ಮುಖ ನೋಡಿದ್ವೋ ಏನೋ, ತಿರುಗಿ ಅಷ್ಟು ದೂರ ಹೋಗ್ಬೇಕು ನೀರ್ಗೆ. ನೀವ್ ಹೋಗ್ರೆ, ನನಗ್ ಹೊತ್ತಾಯ್ತು, ನನ್ ಮನೆಗೆ ಹೋಗ್ತೀನಿ. ಬಂದ್ರೆ ಬಂದ್ರೆ ಹೋಗೋಣ. ನನ್ ಮುಖದಲ್ಲಿ ಏನ್ ಕೋತಿ ಕುಣಿತಿದ್ಯಾ? ಅರೆ, ನನ್ನ ನೋಡಿದ್ರೆ ನಗು ಬರುತ್ತಾ? ಮಾತಾಡಕ್ ಬಾಯಿಲ್ವಾ? ಬೇ 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 ಮುಗನ ಲಕ್ಷಣವಾಗಿದ್ದಾನೆ, ದೇವ್ರ ಬಾಯಿ ಕಿತ್ಕೊಂಡ್ಬಿಟ್ಟಲ್ಲ. ಪೂಜಾರಿನಾ? ಸಿಪಾಯಿ ಇನ್ನು ಮಹಾರಾಜನ ನೋಡಿದ್ಯಾ ನೀನು? ಯಾಕೆ ನೀನ್ ನನ್ನ ಹಾಗೆ ನೋಡೋದು?
ಇದು ನನ್ನ ಹೆಸರು ಗಂಗಾ ಅಂತ. ರಾಜಾ, ಏನ್ ನಗ್ತಾ ಇದೀಯ? ಸಂತೋಷದ ಸಮಾಚಾರ ಇದ್ರೆ ನನಗೂ ಹೇಳಪ್ಪ, ನಾನು ಕೇಳಿ ಸಂತೋಷ ಪಡ್ತೀನಿ. ಓಹೋ, ನೀನು ಮಾರುವೇಷದಲ್ಲಿ ಊರು ಸುತ್ತ ಇದ್ದಾಗ ಏನೋ ವಿಶೇಷ ಕಂಡಿದ್ದೀಯಾ, ಅದನ್ನ ನೆನೆಸ್ಕೊಂಡು ನಗ್ತಾ ಇದೀಯ. ಎಷ್ಟೇ ಆದರೂ ನೀನು ಕಲೆಗಾರ, ಮನಸ್ಸು ಯಾವಾಗಲೂ ಕಲ್ಪನೆಯಲ್ಲೇ ಇರುತ್ತೆ. ಸಿಪಾಯಿ, ನೀನಾ? ಜೋರಾಗಿ ಇಟ್ಬಿತ್ತ, ಇಲ್ಲಿ ನೋಡೋಣ. ಅಯ್ಯೋ, ನಂಗೆ ಗೊತ್ತಾಗ್ಲಿಲ್ಲ, ಕೋಪ ಮಾಡ್ಕೋತೀಯ ನನ್ ಮೇಲೆ. ಯಾಕೆ ಬಂದೆ ನೀನ್ ಇಲ್ಲಿಗೆ? ನನ್ನ ನೋಡಕ್ ಬಂದ್ಯಾ? ತುಂಬಾ ನೋವಾಗ್ತಿರ್ಬೇಕು ಅಲ್ಲ? ಬಾಯರ್ಕೆ ಆಗ್ತಿದ್ಯಾ? ನೀರ್ ಬೇಕಾ? ಇರು, ತಂದು ಕೊಡ್ತೀನಿ. ಗಂಗಮ್ಮ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ನಡುಗಿದೆ ಗಡ ಗಡ ಗಂಗಮ್ಮ. ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ, ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ. ನನ್ನ
ಮೆತ್ತನೆ ಹೂರಾಶಿ ಗಂಗಮ್ಮ ಹಾಸಿ ಮುತ್ತಿನ ಸರ ಕೊಡುವೆ ಬಾರಮ್ಮ ಎದೆಯಲ್ಲಿ ಡವ 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 ಕೇಳಮ್ಮ ಗಂಗಮ್ಮ ಏನಮ್ಮ ಅಕ್ಕ ಅಕ್ಕ ಓ ಗುಡ್ರಾಮ ಬಾಪ ಬಾ ಏನಪ್ಪ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ ಚೆನ್ನಾಗಿದ್ದಾರೆ ಬಾಬಾ ಇದೇನ್ ಬಾಬಾ ಮನೆಯಲ್ಲಿ ಕೂತ್ ಬಿಟ್ಟಿದ್ರಿ ಏನಿಲ್ಲಪ್ಪ ನಿನ್ನ ಹೊಲದಿಂದ ಬರ್ತಾ ಕಾಲು ಉಳ್ಕ್ಬಿಡ್ತು ನಡೆಯಕ್ಕಾಗ್ತಾ ಇಲ್ಲ ಮನೇಲಿ ಉಳಿದ್ಬಿಟ್ಟೆ ಅಲ್ಲ ಬಾಬಾ ಮೊನ್ನೆ ಹಬ್ಬಕ್ಕೆ ಅಕ್ಕನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಪತ್ತೆನೇ ಇಲ್ಲ ನೀವು ಹೊರ ಹೊತ್ತು ಸರಿಯಾಗಿ ನಿಮ್ಮ ಅಕ್ಕ ಚಾಪ ಚಂಬ ಹಿಡ್ಕ ಮೂಲೆ ಸೇರ್ಕೊಂಡ್ಲು ನಾನೇನ್ ಮಾಡ್ಲಿ ಸುಮ್ಮನೆ ಇರಿದ್ರೆ ಅಕ್ಕ ಗಂಗಾ ಇಲ್ಲಕ್ಕ ಕಾಣಿಸ್ತಾ ಇಲ್ಲ ಕೋಣೆಯಲ್ಲಿದ್ದಾಳಪ್ಪ ಅಲ್ಲ ನಿನ್ ತಮ್ಮ ಗಂಗನ್ ನೋಡಪ್ಪ ನಮ್ಮನ್ ನೋಡಪ್ಪ ಗಂಗಾ ಅಂದ್ರೆ ನನ್ ತಮ್ಮನ ಪ್ರಾಣ ರೀ ಏ ಹುಡುಗಿ ಏನು ಏನು ಏನ್ ಹುರುಗುಟ್ಕೊಂಡ್ ನೋಡ್ತಾ ಇದ್ಯಲ್ಲ ಏನು ಇಲ್ಲ ನಗ್ಬಿಟ್ಲಪ್ಪ ನನ್ ಚಿನ್ನ ಮರಿ ಇಲ್ ನೋಡೆ ನಿನಗೋಸ್ಕರ ಊರಿಂದ ಸಂಪಿಗೆ ಹೊತ್ತಕೊಂಬಂದಿದ್ದೀನಿ ನಿನಗ್ ಕೊಡುವಂತ ನಮ್ಮಮ್ಮ ತಿಂಡಿ ಮಾಡ್ ಕಳ್ಸಿದಾಳೆ ಹೌದಾ ನೀನೇ ತಿನ್ನು ನಾನ್ ತಿನ್ನಕಲ್ಲ ತಂದಿರೋದು ನಿನಗ್ ತಿನ್ಸಕ್ ತಂದಿದ್ದೀನಿ ಕಣೆ ಹಗಲೇ ನನಗೆ ಹುಡುಗಾಟ ಎಲ್ಲ ಹಿಡ್ಸಲ್ಲ ನಿನ್ ಹಿಡಿಸ್ತಾ ಇರ್ಬೋದು ಚಿನ್ನ ನನಗ್ ಹಿಡ್ಸುತ್ತೆ ಗಂಡನಾಗೋನ್ ಹತ್ರ ಹೀಗೇನ ಮಾತಾಡೋದು ನೀನೆಂತ ಗಂಡ ಹುಚ್ಚುಮುಂಡೆ ಗಂಡ ನಿನ್ನೆ ಅವಳ ಮದ್ವೆ ಆಗ್ತಾಳೆ ಹೋಗು ನೀನೇ ಕಣೆ ನಾನು ಮದ್ವೆ ಆಗದಿದ್ರೆ ಏನ್ ಮಾಡ್ತೀನಿ ಗೊತ್ತಾ ಏನ್ ಮಾಡ್ತೀಯ ಕ್ರೂಸ್ ಮರಿ ಮಾಡ್ಕೊಂಡು ನಮ್ಮ ಊರಿಗೆ ಎತ್ಕೊಂಡು ಹೋಗ್ಬಿಡ್ತೀನಿ ನೋಡಪ್ಪ ಮಾವನ್ನ ನೋಡಮ್ಮ ನೀನೆ ನೋಡು ಹೇಗಿದ್ದಾನೆ ಒಳ್ಳೆ ಭೀಮ ಇದ್ದಾಗೆ ಎಂಥ ಮೈಕಟ್ಟು ಬಹಳ ಚೆನ್ನಾಗಿದೆ ಏನ್ ಮಾವ ಏನ್ ಗಂಗಿ ನೀನ್ ಯಾವಾಗ ಊರ್ಗ ಹೋಗ್ತೀಯಾ ಇದೇನೆ ಗಂಗಿ ಬರ್ತಿದ್ದಾಗ ಹೀಗೆ ಕೇಳ್ತಿದ್ದೆ ಕೇಳಿ ಬಿಡಕ್ಕ ನಮ್ ಗಂಗಿಗೆ ನಾನು ಅಂದ್ರೆ ಪಂಚ ಪ್ರಾಣ ಹೌದ್ ಹೌದು ಪ್ರಾಣ ಏನ್ ಬೇಕಾಗಿತ್ತು ನೀನೇ ಬೇಕಾಗಿತ್ತು ನಿಜವಾಗ್ಲು ಹೌದು ಮಾವ ಮನೇಲೆಲ್ಲ ಹುಡುಕ್ತೆ ನೀನ್ ಕಾಣಿಸ್ಲಿಲ್ಲ ಕೋಪ ಮಾಡ್ಕೊಂಡು ಹೊರಟೋದೇನೋ ಅಂತ ಹುಡ್ಕೊಂಡ್ ಬಂದೆ ಅಯ್ಯೋ ನನ್ ಚಿನ್ನ ನಿನ್ ಮೇಲೆ ಕೋಪ ಮಾಡ್ಕೋತೀನ ಮಾವ ಗಂಗಾ ನಿನ್ ಕೈ ಸೋಕಿದ್ರೆ ನನ್ ಮೈಯೆಲ್ಲ ಜುಮ್ ಜುಮ್ ಅನ್ನುತ್ತೆ ನಂಗೂ ಅಷ್ಟೇ ಹೌದಾ ನೀನ್ ಎಷ್ಟ್ ಚೆನ್ನಾಗಿದ್ಯ ಗೊತ್ತಾ ಹ್ಮ್ ಬೇಕಾದ್ರೆ ನಿನ್ನ ನೋಡು ಮಾವ ನಿನ್ ಮುಖ ಎಷ್ಟು ಮುದ್ದಾಗಿದೆ ಅಂತ ಅಲ್ಲೇ ನೋಡು ಮಾವ ಇನ್ನೊಂಚೂರು ನೋಡು 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 ಕೇಳಿಸ್ಬೇಡ ರಾಜಾ ನನ್ನ ಹೃದಯ ಯಾವಾಗ್ಲೂ ಹೀಗೆ ಅಂಟ್ಕೊಂಡು ಅಂಟ್ಕೊಂಡು ಒಂದಾಗಿರ್ಬೇಕು ಅಂತ ಆಸೆ ಆಮೇಲೆ ಆಮೇಲೆ
ಕರ್ಕೊಂಡು ಹೋಗ್ತೀಯಾ? ಎಲ್ಲಿಗೆ? ಅವ್ರ ಮನೆಗೆ. ಅದಕ್ಕೆ ನೋಡ್ಬೇಕು. ನೋಡ್ಬೇಕು. ಕರ್ಕೊಂಡು ಹೋದ್ರೆ ಅಲ್ಲಿ ನಿನ್ ಬಿಡೋದಿಲ್ವಲ್ಲ? ಸಿಪಾಯಿ ತಾನೆ, ನಿನ್ನ ತಡಿಯೋಕೆ ಯಾರಿಗ್ ಧೈರ್ಯ? ನನ್ ತಡಿಯೋಕೆ ಯಾರಿಗೂ ಧೈರ್ಯ ಇಲ್ಲ, ಆದ್ರೆ ಅಲ್ಲಿ ನಿನ್ ಬಿಡಲ್ಲ ಅಷ್ಟೆ. ಅಷ್ಟ ಕೋಪನ ನೀನೇ ನಿಜವಾದ ರಾಜ ಆಗಿದ್ರೆ ನೀನ್ ರಾಣಿ ಆಗಿರ್ತಿದ್ದಲ್ಲ. ನಾನ್ ರಾಜನೇ. ನನಗೆ ಅರಮನೆಗೂ ರಾಜ ಆಗಿದ್ದಿದ್ರೆ ಆಗಿದ್ದಿದ್ರೆ ಬಿಳಿ ಕುದುರೆ ಕಟ್ಟಿರೋ ರಥ ತಂದು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅರಮನೆವರೆಗೂ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೋದು. ಈಗ ತಾನೇನು ಹಾಗೆ ಮಾಡಿದ್ರೆ ಆಯ್ತು. ಹೇಗೆ? ನಮ್ ರಾಜನಿಗೆ ಒಬ್ಬ ಮಗ ಇದ್ದಾನೆ, ಅವನೇನಾದ್ರೂ ನೀನ್ ನೋಡಿದ್ನು ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಬಿಳೆ ಕುದುರೆ ಕಟ್ಟಿರೋ ರಥ ತಗೊಂಬಂದು ಕೃಷ್ಣ ರುಕ್ಮಿಣಿನ ಹೊತ್ಕೊಂಡು ಹೋದಾಗೆ ನಿನ್ನ ಹೊತ್ಕೊಂಡು ಹೋಗ್ಬಿಡ್ತಾನೆ. ಹೊತ್ಕೊಂಡೋಗ್ತಾನೆ, ಹೊತ್ಕೊಂಡೋಗ್ತಾನೆ. ಬಿಟ್ಟು ಬಿದ್ದಿದ್ದೀನಿ, ಅವ್ನ್ ಬರ್ಲಿ ನನ್ನ ಹತ್ರ. ಏನ್ ಮಾಡ್ತೀಯೋ? ಅನ್ನಿಸೆ ಕಿತ್ತಾಕಿ ದನ ಬಡಿ ಹಾಕ್ಬಾರ್ದು, ಓಡೋಗ್ತಿದ್ದೀನಿ. ಓಹೋ, ಯಾಕೆ ಯಾಕೆ ಯಾಕೆ? ಯಾಕಂತೆ ಯಾಕೆ? ಈ ಮನಸ್ಸು ಮೈ ಎರಡು ನಿಂದಾಗಿರೋವಾಗ ಈ ಕಣ್ಣು ಬೇರೆ ಯಾರನ್ನಾದ್ರೂ ನೋಡುತ್ತಾ? ನಾನು ಬಡವ ಗಂಗಾ, ಸಾಮಾನ್ಯ ಸಿಪಾಯಿ. ಸುಳ್ಳು. ಅಂದವಾದ ಮುಖ, ಆಕರ್ಷಕವಾದ ಮೈಕಟ್ಟು, ಸಿಂಹಬಲ ಇರೋ ಈ ತೋಳು, ಹಿಡಿಯಷ್ಟು ಹೃದಯದಲ್ಲಿ ತುಂಬಿಕೊಂಡಿರೋ ಕಡಲಿನಷ್ಟು ಪ್ರೀತಿ, ಇದೆಲ್ಲ ಆಸ್ತಿ ತಾನೆ? ಇಷ್ಟೆಲ್ಲ ಹೇಳ್ತೀಯ, ಆಮೇಲೆ ನನ್ ಬಿಟ್ಟು ಹೊರಟೋಗ್ತೀಯ? ಇಲ್ಲ ನನ್ ರಾಜ, ನೀನ್ ಹೋನು. ಈಗ್ಲೇ ನಿನ್ ಜೊತೆ ಎಲ್ಲಿಗ್ ಬೇಕಾದ್ರೂ ಬರ್ತೀನಿ. ನಿನ್ ಜೊತೆ ನರಕದಲ್ಲಿದ್ರು ಅದೇ ಸ್ವರ್ಗ. ನೀನು ಮರೆಯ ಅವಳಿಗೆ ಹೇಳವರು ಕೇಳವರು ದಿಕ್ಕು ದಸೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯೇನೋ? ಅವಳ ಬೀದಿ ಬಸವಿ ಅಂತ ತಿಳ್ಕೊಂಡಿದ್ಯೇನೋ? ಹೇಳು, ಎಷ್ಟು ದಿವಸದಿಂದ ನಡೀತಾ ಇದೆ ಈ ಚಕಂದ? ಅಪ್ಪಾಜಿ, ಅವ್ರದೇನು ತಪ್ಪಿಲ್ಲ ಅಪ್ಪಾಜಿ. ಸಾಕು ಸುಮ್ಮನೆ, ತಪ್ಪಿಲ್ಲ ಕೋಪಿಸಕ್ ಬರಬೇಡ. ಅಂಗೈ ಹುಣ್ಣಿಗೆ ಕಲಿಬೇಕ? ಯಾಕೆ ಯಾಕೆ ಇಷ್ಟೊಂದು ಆವೇಶಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ? ನೀವು ತಿಳ್ಕೊಂಡಿರುವಂತಹ ವಿವೇಕಕ್ಕೆ ನಾವೇನು ಇಳಿದಿಲ್ಲ. ನಾವಿಬ್ರು ಒಬ್ರನ್ನೊಬ್ರು ಮೆಚ್ಕೊಂಡಿದ್ದೀವಿ, ಪ್ರೀತಿಸಿದ್ದೀವಿ, ಮದುವೆ ಆಗ್ತೀವಿ. ಮದುವೆ ಆಗ್ತಿರೋ ಮದುವೆ ದೊಡ್ಡ ಮಹಾರಾಜನ ಮಗ ತೀರ್ಮಾನ ಮಾಡಿಬಿಟ್ಟ. ಇವನ ಅಳೇನ್ ಮಾಡ್ಕೋಬೇಕು ಅಂತ ವೇಳೆ ಕೊಟ್ಟು ಕರೆದ್ರು. ಹುಷಾರು, ಇನ್ನೊಂದ್ ದಿವಸ ನೀವಿಬ್ರು ಈ ರೀತಿ ಸೇರದೇನಾದ್ರೂ ನಾನು ನೋಡಿದ್ರೆ ನೀವು ಉಳಿಯೋ ಹಾಗಿಲ್ಲ, ನಾವು ಉಳಿಯೋದಿಲ್ಲ. ಏನಾಯ್ತು? ಯಾಕೀಗ ಅವನ ಮೇಲೆ ಕೋಪ ಮಾಡ್ಕೋತಾ ಇದ್ರ? ಏನ್ ಮಾಡ್ಲು? ಹೆಗ್ಮಗೆಲ್ಲ ಹತ್ನದಂತ ಪುತ್ಲಿನ ನನ್ನ ಹೊಟ್ಟೆಲ್ ಬೆಂಕಿ ಸುರಿಯೋದಕ್ಕೆ. ಅವನ್ ಯಾವನು ಸಿಪಾಯಿ ಅಂತೆ ಊರು ಹೊರಗಿನ ಮಂಟಪದಲ್ಲಿ ನೋಡ್ಬೇಕಾಗಿತ್ತು. ಇವ್ರು ಚೆಟ್ಟಂದವನ. ಅಯ್ಯೋ ಸುಮ್ನಿ, ಯಾಕಪ್ಪ ಇವಳಿಗೆ ದುರ್ಬುದ್ಧಿ ಕೊಟ್ಟೆ? ಏನ್ ಮಾಡೋದು ಅಂದ್ರೆ? ಮಾಡೋದೇನು? ವಿಷಯ ಹೊರಹೋಗಕ್ಕೂ ಮುಂಚೆ ಮದುವೆ ಮುಗಿಸಿ ನಮ್ಮ ಮಾನ ಮರ್ಯಾದೆ ಎಲ್ಲ ಕಾಪಾಡ್ಕೋಬೇಕು. Thank you.
ತನುವು ಮನವು ಇಂದು ನಿಂದಾಗಿದೆ ಆಸೆಯು ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ ತನುವು ಮನವು ಇಂದು ನಿಂದಾಗಿದೆ ಸಿಪಾಯಿ ಇಂಥ ದೌರ್ಜನ್ಯವೆ ಮಂತ್ರಿಗಳೇ ಅವನೆಲ್ಲಿದ್ರೂ ಎಳೆ ತರಿಸಿ ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕಾದ್ದು ನಮ್ಮ ಕರ್ತವ್ಯ. ಹೌದು, ನೀನು ಆ ಸಿಪಾಯಿನ ನೋಡಿದೀಯಾ? ನೋಡಿದ್ರಿ ಮಹಾಸ್ವಾಮಿ, ಅಷ್ಟೇ ಅಲ್ಲ ನೀನು ಮಾಡಿ ತಪ್ಪು ಅಂತ ಖಂಡಿಸಿದ್ದೀನಿ. ಅವನು ನೋಡೋದಕ್ಕೆ ಹೇಗಿದ್ದಾನೆ? ಲಕ್ಷಣವಾದ ಮುಖ, ಒಳ್ಳೆಯ ಎತ್ತರ, ಚಿಗುರು ಮೀಸೆ, ವಿಶಾಲವಾದ ವಕ್ಷಸ್ಥಳ, ಗಂಭೀರವಾದ ನಡಿಗೆ, ತುಂಬಾ ಧೈ. ಬಾ ಕುಮಾರ, ನೀವ್ಯಾಕೆ ನಿಲ್ಲಿಸ್ಬಿಟ್ರಿ ಹೇಳಿ? ಶಂಸಿ ಮಹಾಪ್ರಭು, ನಮ್ ದೂರ್ನ ಹಿಂದೆ ತಕೋತೀವಿ. ಆ ಸಿಪಾಯಿ ಯಾರು ಅಂತ ತೋರಿಸೋ ಶಕ್ತಿ ನಮಗಿಲ್ಲ. ಸಿಪಾಯಿ? ಯಾವ ಸಿಪಾಯಿ? ಏನ್ ವಿಷಯ ಅಪ್ಪಾಜಿ? ಯಾರಿವರು? ಇದೊಂದು ವಿಚಿತ್ರವಾದ ಸಮಸ್ಯೆ ಕುಮಾರ. ನಮ್ಮ ಅರಮನೆ ಸಿಪಾಯಿ ಒಬ್ಬ ಈತನ ಮಗಳನ್ನ ಪ್ರೀತಿಸ್ತಾ ಇದ್ನಂತೆ. ಅವನ್ನ ಗುರುತಿಸ್ತೀನಿ ಅಂತ ಹೇಳಿದ ಮನುಷ್ಯ ಈಗ ದೂರನ್ನ ಹಿಂದಕ್ಕೆ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಆದ್ರೂ ಉಂಟೆ ಕೊಟ್ಟು ದೂರನ್ನ ಹಿಂದಕ್ಕೆ ತಗೊಳ್ಳೋದು, ಕೆಟ್ಟ ಸ್ನೇಹಿತನ ಮುಂದಿಟ್ಕೊಳ್ಳೋದು, ಎರಡು ತಪ್ಪು. ನಿಸ್ಸಂಕೋಚವಾಗಿ ಹೇಳಿ, ಯಾರ ಮನುಷ್ಯ? ಯಾಕೆ ಯಾಕಿಬ್ರು ಮೌನವಾಗಿ ನಿಂತ್ಕೊಂಡು ಬಿಟ್ರಿ? ಆ ಸಿಪಾಯಿ ಸಂಬಂಧ ನಿಮ್ಗೆ ಇಷ್ಟ ಇಲ್ವೇ? ಅಥವಾ ನಿಮ್ಮ ಮಗಳನ್ನ ಯಾರಿಗಾದ್ರೂ ಒಬ್ಬ ಯುವರಾಜನ ಕೊಟ್ಟು
ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ? ಅಪ್ಪಾಜಿ, ಆ ಸಿಪಾಯಿ ಯಾರು ಅಂತ ಹೇಳೋದಕ್ಕೆ ಪಾಪ ತಂದೆ ಮಗಳಿಬ್ರು ತುಂಬಾ ಭಯಪಡ್ತಿದ್ದಾರೆ. ನಾನ್ ತೋರಿಸ್ಲೆ ಆ ಸಿಪಾಯಿನ. ಏನು ನಿನಗ್ ಗೊತ್ತೆ ಯಾರವನು ಎಲ್ಲಿದ್ದಾನೆ? ನಾನು ಯುವರಾಜ. ಇಲ್ಲ, ನಾನಿದನ್ ನಂಬಲ್ಲ. ನನ್ನ ಮಗ ಇಂತಹ ನೀಚ ಕಾರ್ಯ ಮಾಡಿದ್ದಾನೆ ಅಂದ್ರೆ ಖಂಡಿತ ನನ್ನ ಕೈಲಿ ನಂಬಕ್ಕಾಗಲ್ಲ. ಅಪ್ಪಾಜಿ, ನಮ್ಮ ಹಾಗೆ ದೊಡ್ಡವರು ಅನ್ಸ್ಕೊಂಡವರು ಕೆಲವರು ಬಹಿರಂಗದಲ್ಲಿ ಮಹಾ ನೀತಿವಂತರಾಗಿಯೂ ಗುಣವಂತರಾಗಿಯೂ ನಟಿಸ್ತಾರೆ, ಅಂತರಂಗದಲ್ಲಿ ರಹಸ್ಯವಾಗಿ ಎಷ್ಟೋ ಜನ ಹೆಣ್ಮಕ್ಳ ಜೊತೆನಲ್ಲಿ ಸಂಪರ್ಕ ಇಟ್ಕೊಂಡು ವಿಲಾಸ್ ಜೀವನ ನಡೆಸ್ತಾ ಅನ್ಯಾಯ ಮಾಡ್ತಾರೆ. ಅದು ಅಪಚಾರ, ಅದು ಅನಾಚಾರ. ಆದ್ರೆ ನಿಮ್ಮ ಮಗ ನೋಡಿರೋದು ಒಂದೇ ಹೆಣ್ಣನ್ನ, ಪ್ರೀತಿಸಿರೋದು ಆ ಹೆಣ್ಣನ್ನೇ, ಕಡೆಯವರೆಗೂ ಕೂಡಿ ಬಾಳ್ಬೇಕು ಅಂತ ಇರೋದು ಆ ಹೆಣ್ಣ ಜೊತೆನಲ್ಲಿ. ರಾಜ, ನನ್ನ ಮಗನಾಗಿ ವಂಶ ಪಾರಂಪರ್ಯವಾಗಿ ಬಂದ ನೀತಿ ನೇಮ ಕಟ್ಲಗಳನ್ನ ಬದಲಾವಣೆ ಮಾಡಬೇಕು ಅಂತ ಮಾಡಿದ್ದೀಯಾ? ಬದಲಾವಣೆ ಅಲ್ಲ ಅಪ್ಪಾಜಿ, ಸುಧಾರಣೆ. ಕಾಲಕ್ಕೆ ತಕ್ಕ ಹಾಗೆ ಸುಧಾರಣೆ ಇಲ್ಲ, ಸ್ವೇಚ್ಛಾ ಪ್ರವರ್ತನೆ. ಅದು ನಿಮ್ಮ ಭಾವನೆ. ಏನಂದೆ? ಈ ನೂತನ ಸುಧಾರಣಾ ಸಂಬಂಧನ ಹರಸಿ ಎಂದೆ. ಓಹೋ, ಹರಸಬೇಕು? ನಮ್ಮನ್ನು ಎದುರಿಸುವಷ್ಟು ಸೊಕ್ಕು ಬಂತೆ ನಿನಗೆ? ಸೊಕ್ಕಲ್ಲ ಅಪ್ಪಾಜಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನಮ್ಮ ಆಜನ್ಮ ಸಿದ್ಧವಾದ ಹಕ್ಕು. ರಾಜವಂಶದಲ್ಲಿ ಹುಟ್ಟಿರೋ ನೀನು, ಅದು ಒಂದು ಸಾಮಾನ್ಯ ಕುಲದಲ್ಲಿ ಹುಟ್ಟಿದ ಹೆಣ್ಣನ್ನ ಮದುವೆಯಾಗೋದನ್ನ ತಪ್ಪಿಸೋದು ಖಂಡಿಸೋದು ನಮ್ಮ ಹಕ್ಕು. ಸಾಮಾನ್ಯ ಕುಲ ಕೊಲ್ಲುವನೆ ಮಾದಿಗ, ಹೊಲಸ ತಿಂಬುವನೆ ಹೊಲೆಯ, ಕುಲವೇನೋ ಅವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರೆ. ವಶಿಷ್ಠ ಮಹರ್ಷಿಗಳು ಕುಲ ನೋಡಿ ಅರುಂಧತಿನ ಮದುವೆ ಆದ್ರ, ಬೀಸೋ ಗಾಳಿ ಕುಲ ನೋಡಿ ಬೀಸುತ್ತ, ಹರಿಯೋ ನೀರು ಕುಲ ನೋಡಿ ಹರಿಯುತ್ತ, ಬೀಳೋ ಬೆಳಕು ಕುಲ ನೋಡಿ ಬಿಡುತ್ತ. ಪ್ರಕೃತಿ ದೃಷ್ಟಿಲಿ, ದೇವರ ಸೃಷ್ಟಿಲಿ ಎಲ್ಲ ಒಂದೇ. ಮಿಕ್ಕದ್ದೆಲ್ಲ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಅನುಕೂಲಕ್ಕೋಸ್ಕರ ಮಾಡಿಕೊಂಡಿರೋ ಕಲ್ಪನೆ ಇದೆಲ್ಲ. ಮುಚ್ಚುಬಾಯಾಧಿಕ ಪ್ರಸಂಗಿ, ನಮ್ಮ ಘನತೆಗೆ ವಿರುದ್ಧವಾಗಿ ಈ ಕಾರ್ಯ ಮಾಡಿದ್ದಕ್ಕೆ ಶಿಕ್ಷೆ ಏನು ಗೊತ್ತೇ? ಅವ್ರು ತಪ್ಪು ಮಾಡ್ಲಿಲ್ಲ, ಅವ್ರು ತಪ್ಪು ಮಾಡ್ಲಿಲ್ಲ, ತಪ್ಪು ಮಾಡಿದವಳು ನಾನು, ಶಿಕ್ಷೆ ನನಗೆ ಕೊಡ್ಬೇಕು. ಇಲ್ಲ ಅಪ್ಪಾಜಿ, ನಾನು ಯುವರಾಜನ ಹಾಗೆ ಅವಳು ಕಣ್ಣು ಕಾಣಿಸ್ಕೊಂಡಿದ್ರೆ ಆಕೆ ನನ್ನ ಸಮೀಪಕ್ಕೆ ಬರೋ ಧೈರ್ಯ ಮಾಡ್ತಾ ಇರ್ಲಿಲ್ಲ. ಸಾಮಾನ್ಯ ಸಿಪಾಯಿ ಹಾಗೆ ವೇಷ ಮರೆಸ್ಕೊಂಡು ಹೋಗಿ ಅವಳು ಸ್ನೇಹ ಸಂಪಾದನೆ ಮಾಡಿದವನು ನಾನು. ಇದ್ರಲ್ಲಿ ಹಾಕಿದೇನು ತಪ್ಪಿಲ್ಲ. ನಾನು ಮೊದಲು ಮನಸ್ಸೋತಿದ್ದು ಶಿಕ್ಷೆ ನನಗೆ ಕೊಡ್ಬೇಕು. ಇಲ್ಲ, ಮನಸ್ಸೋತವ್ ನಾನು, ನಾನು ಮನಸ್ಸೋತಿದ್ದೀನಿ. ನಾನು ಇದು ಇಬ್ರು ಸೇರಿ ಮಾಡಿರೋ ತಪ್ಪು. ಶಿಕ್ಷೆಗೆ ಇಬ್ಬರು ಅರ್ಹರು. ಮಂತ್ರಿಗಳೇ, ಯುವರಾಜನ ಮಂದಿರದ ಸುತ್ತ ಬಲವಾದ ಕಾವಲು ಹಾಕಿ ಎಳ್ಕೊಂಡು ಹೋಗಿ. ಆದಷ್ಟು ಜಾಗೃತಿಯಾಗಿ ನಿನಗಿಷ್ಟ ಬಂದ ಗಂಡನ ಹುಡುಕಿ ನಿನ್ನ ಮಗಳ ಮದುವೆ ಮಾಡಿ ಮುಗಿಸಿಬಿಡು. ಅದಕ್ಕೆಷ್ಟೇ ಖರ್ಚಾಗಲಿ ನಾವು ನೋಡ್ಕೊಳ್ತೀವಿ. ಅಪ್ಪಣೆ ಪ್ರಭು. ನೀನಿನ್ನೂ ಬಿಡ್ಲಿಲ್ವೋ ಇವಳ ಹಂಬಲ? ಹಂಬಲ ಅದು ಬಿಡೋದು ನನ್ನ ಸಾವಿನ ಜೊತೆಯಲ್ಲಿ. ಅಪ್ಪಾಜಿ, ದೇಹನ ಬಿಟ್ಟು ಜೀವ ಇರಬಹುದು, ಜೀವನ ಬಿಟ್ಟು ದೇಹ ಇರೋಕ್ಕಾಗತ್ತೆ ಅಂದಮೇಲೆ ಅವಳ ನನ್ನ ಸಂಬಂಧ ಎಂಥದ್ದು ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಳಿ. ಓಹೋ,
ಅದನ್ನು ತೆಗೆದು ಹೊರಗಡೆ ಬಿಸಾಕಿ. ಅಪ್ಪಾಜಿ, ನಾನು ಬರೆದ ಭಾವಚಿತ್ರನ ಹೊರಗಡೆ ಬಿಸಾಕಿದ್ರಿ, ನನ್ನ ಮನಸ್ಸಿನ ಲಚ್ಚೆ ಆಗಿದೆಯಲ್ಲ ಅವಳ ಚಿತ್ರ, ಅದನ್ನ ನನ್ನಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ನಾಳೆಯಿಂದ ಗಂಗಾ ಬೇರೊಬ್ಬನ ಹೆಂಡತಿ, ಅವಳನ್ನು ನೀನು ನೆನೆಸ್ಕೊಳ್ಳೋದು ಪಾಪ. ಒಂದಾಗಿದ್ದ ಎರಡು ಮನಸ್ಸನ್ನ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿಯಲ್ಲ, ಅದೆಲ್ಲ ಅದಕ್ಕಿಂತ ದೊಡ್ಡ ಪಾಪ. ಪ್ರಭು ರಾಜ ಅಲ್ಲಲ್ಲ ಪ್ರಭು, ಆಟದಲ್ಲಿ. ಪ್ರಭುಗಳ ಮನಸ್ಸು ಯುವರಾಜರ ಚಿಂತೆಯಲ್ಲಿದೆ ಅಂತ ಕಾಣುತ್ತೆ. ಇಲ್ಲ, ಹಾಗೇನು ಇಲ್ಲ ಮಹಾಪ್ರಭು. ಏನು, ಯುವರಾಜರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಹಿಂದಕ್ಕೆ ಬಂದು ಬಿಡು ರಾಜ, ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ ತಂದೆ ದೂರ ಮಾಡಿ ಹೋಗೋದು ಧರ್ಮ ಅಲ್ಲ. ನಮ್ಮದು ಹೆಣ್ಣನ್ನ ನಡುನೀದಲ್ಲಿ ಕೈ ಬಿಡು ಅಂತ ಹೇಳೋದು ನಮ್ಮ ತಂದೆಯಾಗಿರೋ ನಿಮಗೂ ಧರ್ಮ ಅಲ್ಲ ಅಪ್ಪಾಜಿ. ಹಾಗಾದ್ರೆ ನೀನು ಬರೋದಿಲ್ಲ? ಕ್ಷಮಿಸಿ ಅಪ್ಪಾಜಿ. ರಾಜ, ಮಗ ನಮ್ಮ ಮಮತೆ ತೊರೆದು ನಾನೇ ನಿನ್ನ ಕೈ ಆರಿಸಿ ಬಿಡಬೇಕಾಗುತ್ತೆ. ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕೋ ಹಾಗಿದ್ರೆ ಹಾಗೆ ಮಾಡಿ ಅಪ್ಪಾಜಿ, ಹಾಗೆ ಮಾಡಿ. ಬೇಡ ರಾಜ, ಬೇಡ, ಹಠ ಮಾಡಿ ನನ್ನ ರೋಷನ್ ಕೇಳಿಸ್ಬೇಡ, ಬಂದು ಬಿಡು. ಅವರಿಬ್ಬರು ನೀರಿನ ಪಾಲಾಗಿ ಹೋಗ್ಬಿಟ್ರು. ಈ ಕಡೆ ಮಹಾರಾಜರು ಕೂಡ ಬದುಕಿದ್ದು ಸತ್ತಾಗ ಆಗಿ ಹೋಗ್ಬಿಟ್ರು. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಪುತ್ರ ಶೋಕ ಸುಮ್ಮನೆ ಬಿಡುತ್ತೆ?
ಮಹಾರಾಜರು ಕೂಡ ಆ ಪುತ್ರನ ಶೋಕದಿಂದಲೇ ಕೊರಗಿ ಕೊರಗಿ ಒಂದು ದಿವಸ ಶಿವನ ಪಾದ ಸೇರಿಬಿಟ್ರು. ಇದೇ ಅಪ್ಪ ಈ ಅರಮನೆ ದುರಂತದ ಕಥೆ. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಅದು ಹಾಗೇ ಆಗಬೇಕು. ಹೊಸ ನೀರು ಬರ್ತಾ ಇರಬೇಕು, ಹಳೆ ನೀರು ಹೊರಟೋಗ್ತಿರ್ಬೇಕು. ಗಂಗಾ, ಗಂಗಾ, ಕೇಳಿದ್ಯಾ ಕೇಳಿದ್ಯಾ? ಈಗಲಾದ್ರೂ ನನ್ನ ಮಾತನ್ನ ನಂಬಿಕೆ ಬಂತು ನಿನಗೆ? ಹೇಳು ಗಂಗಾ, ನಂಬಿಕೆ ಬಂತಲ್ಲ ಗಂಗಾ? ಗಂಗಾ, ಗಂಗಾ, ಸರ್ಕಾರನೇ ಮಕ್ಕಳು ಬೇಡ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ತಮ್ಮ ಪ್ರಚಾರ ಮಾಡ್ತಾ ಇದ್ದಾರೆ ಕಣೆ. ನನ್ನ ವೃತ್ತ ತಾಕೋಣ ಈ ನೆಕ್ಲೆಸ್. ಸುಮ್ಮಿ ನನ್ನೇ ಹಾಕೋತಿಯ ನೆಕ್ಲೆಸ್ ಬೇಕಾದ್ರೆ? ಸುಮ್ಮಿ ಪುಟ್ಟು ಬೇಡ, ನನ್ನ ಈಗೆಲ್ಲ ಇನ್ಸಲ್ಟ್ ಮಾಡ್ಬೇಡ. ನಿನ್ ತಮ್ಮಯ್ಯ ನಂದು ಆಸೆ ನೆರವೇರಿಸಿ ಕೊಡ್ತೀರಾ? ಒಂದಾತೆ ಯಾಕೆ, ಅದು ಒಂದೂವರೆ ಬೀಸ ಇರಲಿ, ನೆರವೇರಿಸಿ ಕೊಡ್ತೀನಿ. ನೋಡಿ ಬಾಲವಿಹಾರ ಟ್ರಾವೆಲ್ಸ್ ಅವರು ಈ ಸಲ ಕಾಶಿ, ರಾಮೇಶ್ವರ, ಬದ್ರಿ, ಗಯಾ ಎಲ್ಲ ಕಡೆಗೂ ತಗೊಂಡು ಹೋಗ್ತಾರಂತೆ. ನನಗೂ ಒಂದು ಟಿಕೆಟ್ ಬುಕ್ ಮಾಡಿಸ್ಕೊಟ್ಬಿಡ್ರಿ. ಯಾಕೆ? ತೀರ್ಥಯಾತ್ರೆ ಮಾಡಿ ಬಂದ್ರೆ ಆ ಪುಣ್ಯದಿಂದಾದ್ರೂ ಮನೇಲಿ ಒಂದು ದೊಡ್ಡ ಕಟ್ಟಬಹುದು ಅಂತ. ಅಯ್ಯೋ, ಯಾತ್ರೆಯಿಂದ ಹುಟ್ಟ ಮಕ್ಕಳು ಆಗ ಬರೋಲ್ಲ ಸುಮ್ಮಿ, ಆಗ ಬರೋಲ್ಲ. ಅವ್ರು ಡಾಕ್ಟರ್, ಇಂಜಿನಿಯರ್, ಲಾಯರ್ ಆಗಲ್ಲ, ಆದ್ರೆ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಸನ್ಯಾಸಿಗಳೇ ಆಗುದು. ನಿಮ್ ನಾಪಿ ಬೇಕಾಗಿಲ್ಲ, ನಾನು ಹೋಗ್ಲೇಬೇಕು. ನೀನು ಒಬ್ಬಳೇ ಹೋದ್ರೆ ಯಾತ್ರೆ ಪರಿಸಲ್ಲ. ಒಬ್ಬಳೇ ಹೋಗ್ತಾ ಇಲ್ಲ, ನನ್ನ ಜೊತೆ ಬೇಕಾದ್ರೂ ಜನ ಬರ್ತಿದ್ದಾರೆ. ಅಯ್ಯೋ, ಏನ್ ಗಂಡಸ್ರ? ಗಂಡಸ್ರು ಹೆಂಗಸ್ರು ಎಲ್ಲ. ಯಾರು ಬಂದ್ರೇನು, ಯಾರು ಬಿಟ್ರೇನು, ನಿನ್ನ ಮಕ್ಕಳ ಭಾಗ್ಯಕ್ಕೆ ನಾನೇ ಬರ್ಬೇಕು. ಹಾಗಾದ್ರೆ ನೀವು ಬನ್ನಿ. ಆಗಲ್ಲ, ಬಿಲ್ಕುಲ್ ಆಗಲ್ಲ. ಯಾಕೋ ನೋಡೋ, ಭರ್ಜರಿ ಸೀಸನ್ನು ಸಂಪಾದನೆ ಸೊನ್ನೆ ಹಾಕ್ಬಿಟ್ಟು ಹ್ಯಾಗ್ ಬರ್ಲಿ ಡಾರ್ಲಿಂಗ್, ಹ್ಯಾಗ್ ಬರ್ಲಿ ಡಾರ್ಲಿಂಗ್. ಸಟ್ಟ ಹೋಯ್ತು ಪ್ರಾಣ. ಅಯ್ಯೋ, ಗೀತಾ, ಗೀತಾ, ಓ ಇಲ್ಲಿದ್ದೀಯಾ? ನೀ ಹೇಳಿದಾಗೆ ಇಂಗ್ಲಿಷ್, ಕನ್ನಡ ಎರಡು ಭಾಷೆಯಲ್ಲಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಟ್ಟೆ ನೋಡು. ಈಗಲೇ ಅದಕ್ಕೆ ಏನು ಅವಸರ ಅಂಕಲ್? ಇನ್ನು ಒಂದೇ ತಿಂಗಳ ಮದುವೆ ಇರೋದು, ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ವೆ. ಬೇಡ ಅಂಕಲ್, ದಯವಿಟ್ಟು ಈಗಲೇ ಯಾರಿಗೂ ಕೊಡೋದು ಬೇಡ. ಯಾಕೆ? ನನ್ನ ಮನ್ಸಕ್ಕೆ ಸರಿಯಾಗಿಲ್ಲ ಅಂಕಲ್. ಸರಿಯಾಗಿಲ್ಲ ಅಂತಂದ್ರೆ ಹೇಗಮ್ಮ? ಸರಿ ಮಾಡ್ಕೋಬೇಕು. ನಿನ್ ಕೇಳ್ತಾನೆ ಎಲ್ಲ ಏರ್ಪಾಡು ಮಾಡ್ಕೊಂಡಿರೋದು. ಓಹೋ, ಮೂರ್ತಿ ನಿನ್ಗೆ ಇಷ್ಟ ಇದ್ರೆ ಫ್ರಾಂಕ್ ಆಗಿ ಹೇಳ್ಬಿಡು, ಪರವಾಗಿಲ್ಲ. ಸುಮ್ ಸುಮ್ನೆ ಮೂರ್ತಿ ಮೇಲೆ ಯಾಕೆ ಹೇಳಿ? ಮದುವೆ ಡೇಟ್ ನ ಪೋಸ್ಟ್ ಪೋನ್ ಮಾಡಿ ಹಿಂದೆ. ಅದು ಮಾತ್ರ ಸಾಧ್ಯವಿಲ್ಲ, ಬೇಕಾದ್ರೆ ಕ್ಯಾನ್ಸಲ್ ಮಾಡಬಹುದು, ಪೋಸ್ಟ್ ಪೋನ್ ಮಾಡಕ್ ಸಾಧ್ಯ ಇಲ್ಲ ಕಣಮ್ಮ. ಕಡ್ಡಿ ಎರಡು ತುಂಡು ಮಾಡಿದಾಗ ನೀನ್ ತೀರ್ಮಾನ ಹೇಳ್ಬಿಡಮ್ಮ. ಅರ್ಥವಿಲ್ಲದೆ ಮದುವೆನ ಮುಂದುವರಿಸದೆ ಹೈವದ ನಾವು ಮನೇಲಿ ಏನ್ ತಿಳ್ಕೊಳ್ಳಲ್ಲ? ಮೂರ್ತಿ ತಾನೇ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ?
ಮೂರ್ತಿನ ಬೇಡ ಅನ್ನೋ ಕಾರಣ ಹೇಳೋ ಒಪ್ಕೋತೀನಿ. ನಂಗೇನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂಕಲ್, ನಂಗೇನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮಿಸ್ಟರ್ ರಾಜ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಯಾಕೆ ನಮ್ಮನ್ನ ಹಿಂಸೆ ಮಾಡ್ತಿದ್ದೀರಾ? ಯಾವ ಕಾರಣಕ್ಕೋಸ್ಕರ ನಮ್ಮ ದಾರಿ ಗಡ್ಡ ಬರ್ತಿದ್ದೀರಾ? ನಾನು ನಿಮ್ಮನ್ನ ಹಿಂಸೆ ಮಾಡ್ತಿದ್ದೀನ? ನಾನು ನಿಮ್ಮ ದಾರಿ ಗಡ್ಡ ಬರ್ತಿದ್ದೀನ? ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ. ಹಾಗಲ್ಲ ಮಿಸ್ಟರ್ ರಾಜ, ನಮ್ಮನ್ನ ಅಂದ್ರೆ ನಾನು ಗೀತಾ, ನಮ್ಮಿಬ್ಬರ ಪವಿತ್ರ ಪ್ರೇಮದ ಮಧ್ಯೆ ಬಿರುಗಾಳಿ ನುಗ್ಗದಾಗ ನುಗ್ಗಿ ಕ್ರಾಂತಿ ಹಬ್ಬಿಸ್ತಿದ್ದೀರಾ ನೀವು? ಅದೋ ವಿಷಯ, ಅದನ್ನ ಹೇಳೋದಕ್ಕೆ ಇಷ್ಟು ಸುತ್ತಿ ಬಳಸಿ ಬರ್ತಾ ಇದ್ದೀರಾ? ಮಿಸ್ಟರ್ ಮೂರ್ತಿ, ನಾನು ಗಂಗಾ ಜನ್ಮ ಜನ್ಮಾಂತರಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀನಿ. ನಮ್ಮಿಬ್ಬರ ಅನುರಾಗ ಕಡ್ಡ ಬರ್ತಾ ಇರೋರು ನೀವು. ಈ ಜನ್ಮ ಜನ್ಮಾಂತರದ ಸುಳ್ಳು ಕತೆ ನಾನು ನಂಬೋದಿಲ್ಲ ರೀ. ಅದರಿಂದ ನನಗೇನು ನಷ್ಟ ಇಲ್ಲ ರೀ. ನನಗೆ ನಷ್ಟ ಇದೆ ರೀ. ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ. ಯಾಕೆ, ನಾನು ಯಾಕ್ರಿ ನಿಮ್ಮ ಮಾತು ಕೇಳಬೇಕು? ನಾನು ನಿಮ್ಮ ಸ್ನೇಹಿತ ಅಂತ ನಾನು ಏನ್ರಿ ನಿಮಗೆ ದ್ರೋಹ ಮಾಡಿದೆ? ನಿಮ್ಮ ಮಂತ್ರಾತ್ಮನ ಕೇಳಿ ಹೇಳುತ್ತೆ. ಹಾಗಾದ್ರೆ ನೀವಿನ್ನ ಗೀತನ್ನು ಮರೆಯೋದಿಲ್ಲ? ಆಡಿದ ಮಾತನ್ನ ಮಾಡಿದ ಸಂಬಂಧನ ಮರೆಯೋದಕ್ಕೆ ನಾನು ನೀವಲ್ಲ. ನಾನು ಹುಟ್ಟಿರೋದೇ ಅವಳಿಗೋಸ್ಕರ, ಅವಳು ಹುಟ್ಟಿರೋದೇ ನನಗೋಸ್ಕರ. ನನಗೂ ಅವಳಿಗೂ ಮದುವೆ ಅಂತ ಲಗ್ನ ಪತ್ರಿಕೆ ಆಗಲೇ ಪ್ರಿಂಟ್ ಆಗಿದೆ. ನಿಮ್ಮ ಅವಳ ಮದುವೆ ಬರೀ ಪತ್ರಿಕೆ ಲಚ್ಚಾಗಿದೆ ಅಷ್ಟೇ, ನನ್ನ ಅವಳ ಮದುವೆ ಸ್ವರ್ಗದಲ್ಲಿ ನಿರ್ಧಾರವಾಗಿದೆ. ಯು ಮಸ್ಟ್ ನೋ ಮೈ ಮ್ಯಾರೇಜ್ ಇಸ್ ಆಲ್ರೆಡಿ ಡಿಸೈಡೆಡ್ ಇನ್ ಹೆವೆನ್. ನಾಚಿಕೆ ಆಗ್ಬೇಕಾದ್ ನನಗಲ್ಲ, ನಿನಗೆ. ನನ್ನ ನಿನ್ನ ಸಂಬಂಧ ಜನ್ಮ ಜನ್ಮಾಂತರದ ಅನ್ನೋ ಸತ್ಯನ ಪ್ರಮಾಣ ಮಾಡಿ ತೋರಿಸಿದ ಮೇಲೂ ಅದನ್ನ ನಂಬದೆ ಇನ್ನು ಆ ಮೂರ್ತಿನೇ ಮದುವೆ ಆಗ್ಬೇಕು ಅಂತ ಇದೆಯಲ್ಲ, ಇದು ನ್ಯಾಯನ? ಒಳ್ಳೆ ನಡತೆನ? ನ್ಯಾಯ ನಡತೆಗಳ ಬಗ್ಗೆ ನಿಮ್ಮ ಉಪದೇಶ ನನಗೇನು ಬೇಕಾಗಿಲ್ಲ. ನೀವೇನ್ ಹೇಳಿದ್ರು ನಾನು ನಂಬಲ್ಲ. ನಿನಗೆ ನಂಬಿಕೆ ಬರೋವರೆಗೂ ನಾನೇನ್ ಬಿಡೋದಿಲ್ಲ. ರಾಜಾ ರಾಜಾ, ನನ್ನ ಯಾಕೆ ಹೀಗೆ ಕಾಡ್ತೀರಾ? ನನ್ನ ಮನಃಶಾಂತಿನ ಯಾಕೆ ಕೆಡಿಸ್ತೀರಿ? ನಿನ್ನ ಮನಃಶಾಂತಿನ ಕೆಡಿಸೋದಕ್ಕೋಸ್ಕರ ನಾನು ಇಲ್ಲಿ ಬರಲಿಲ್ಲ ಗಂಗಾ. ನಿನ್ನ ಜೀವನದಲ್ಲಿ ಶಾಂತಿನ ನೆಮ್ಮದಿನ ಉಳಿಸೋದಕ್ಕೋಸ್ಕರ ಬಂದಿದ್ದೀನಿ.
ಶಾಂತಿ ಉಳಿಸೋರು ಬರೋ ಸಮಯನ ಇದು, ನೆಮ್ಮದಿ ತರ ನಡ್ಕೊಳ್ಳೋ ರೀತಿನ ಇದು. ನನ್ ನಡತಲ್ಲಿ ಏನ್ ತಪ್ಪು ಕಂಡು ಬಂತು ನಿನಗೆ? ಅಸಭ್ಯವಾಗಿ ಏನಾದ್ರೂ ಮಾತಾಡದ್ನ? ಅಗೌರವವಾಗಿ ನಡ್ಕೊಂಡಿದ್ದೀನ? ಇಲ್ಲ, ತಿಳಿಯಾಗಿದ್ದ ಹೆಣ್ಣಿನ ಮನಸ್ಸಿನ ಕದಡಿ ಅಲ್ಲ ಕಲ್ಲೋಲ ಮಾಡಿದ್ದೀರಾ? ಅಲ್ಲ, ನಿನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿರೋ ಕತ್ತಲನ್ನ ಕಳೆದು ಸತ್ಯದ ಬೆಳಕನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ನೀವು ತೋರಿಸೋ ಬೆಳಕಿನ ಅವಶ್ಯಕತೆ ನನಗಿಲ್ಲ. ನಿನಗಿಲ್ಲದೆ ಇರಬಹುದು, ಆದ್ರೆ ನಿನ್ನ ಅವಶ್ಯಕತೆ ನನಗಿದೆ. ಅಯ್ಯೋ ಅಯ್ಯೋ, ನನ್ನ ತಲೆ ಸಿಡಿದು ಹೋಗ್ತಾ ಇದೆ, ನನ್ನ ತಲೆ ಸಿಡಿದು ಹೋಗ್ತಾ ಇದೆ. ಮೊದಲಿನಿಂದ ಹೋಗ್ತೀರಾ ನೀವು? ಹೋಗೋದಕ್ಕಲ್ಲ ನಾನು ಇಲ್ಲಿ ಬಂದಿರೋದು. ಪ್ಲೀಸ್ ಪ್ಲೀಸ್, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಾನು ಹೋಗೋದಿಲ್ಲ, ಹೋಗೋದಿಲ್ಲ. ಹೋಗಲ್ಲ. ಸುಡ್ತೀಯ ಗಂಗಾ, ಸುಡ್ತೀಯ. ತಗೋ ತಗೋ ಗಂಗಾ, ತಗೋ, ಸುಡು ಸುಡು ಗಂಗಾ. ಹಗಲು ರಾತ್ರಿ ನಿನ್ನ ರೂಪ, ನಿನ್ನ ಧ್ಯಾನ, ನಿನ್ನ ಚಿಂತೆನೆ ತುಂಬಿಕೊಂಡ್ರೆ ಈ ಹೃದಯನ ಒಡೆದು ಚೂರ್ ಚೂರ್ ಮಾಡ್ಬಿಡು. ನನ್ನ ಬದುಕಿನಲ್ಲಂತೂ ನೆಮ್ಮದಿ ಕೊಡಕ್ ಆಗೋದಿಲ್ಲ ನಿನಗೆ. ನನ್ನ ಸಾವನಲ್ಲಾದ್ರೂ ಶಾಂತಿ ಕೊಡು, ಸಾವನಲ್ಲಾದ್ರೂ ಶಾಂತಿ ಕೊಡು. ಸುಡು ಸುಡು, ಶಾಂತಿ ಕೊಡು ಹೆಂಡತಿ ನನಗಿಲ್ಲ ರಾಜ. ಪ್ಲೀಸ್ ಹೊರಟೋಗಿ, ಕಾಡ್ಬೇಡಿ, ಕೊಲ್ಬೇಡಿ, ದಯವಿಟ್ಟು ಹೊರಟೋಗಿ ರಾಜ, ದಯವಿಟ್ಟು ಹೊರಟೋಗಿ. ಹೋಗ್ತೀನಿ, ಇದೇ ನಿನ್ನ ಆಸೆ ಆಗಿದ್ರೆ ಹೊಟ್ಟು ಹೋಗ್ತೀನಿ. ಇನ್ಯಾವತ್ತೂ ನಿನ್ನ ಕಣ್ಣಿಗೆ ಬೀಳದೇ ಇರೋ ಜಾಗ ಕೊಡ್ತೀನಿ. ಆದ್ರೂ ಒಂದು ಮಾತು, ಸಾವನಲ್ಲೋ ಬದುಕಿನಲ್ಲೋ ಎಲ್ಲಿ ನೀನಿದ್ರೆ ಅಲ್ಲಿ ನಾನು ಇರ್ತೀನಿ. ನಿನ್ನ ಉಸಿರಿನಲ್ಲಿ ಉಸಿರಾಗಿ ಬೆರೆತು ಹೋಗ್ತೀನಿ. ಕೋಟಿ ಕೋಟಿ ಜನ್ಮಗಳೆತ್ತಿದ್ರು ನೀನ್ ನನ್ನನ್ನು ಮರೆಯೋ ಹಾಗಿಲ್ಲ, ನಾನು ನಿನ್ನನ್ನು ಮರೆಯೋ ಹಾಗಿಲ್ಲ. ಇದು ಸತ್ಯ ಸತ್ಯ. ಯಾಕೆ ಕೂಕೊಂಡೆ? ರಾಜಾನ ನೀವು? ಎಲ್ಲಿ ರಾಜ? ಪುನಃ ಕನಸು ಬಿತ್ತ? ಏನಮ್ಮ ಇದು, ಯಾವನೋ ಹೇಳಿದ ಕಥೆ ಕೇಳ್ಕೊಂಡು ಸುಮ್ಮನೆ ಮನಸ್ಸನ್ನು ಕೆಡಿಸ್ಕೊತಾನೆ ಇದ್ದಿ? ಅದನ್ನೆಲ್ಲ ಮರ್ತು ಬಿಡ್ಬೇಕಮ್ಮ, ಮರ್ತು ಬಿಡ್ಬೇಕು. ನಂಗೆ ಯಾಕೋ ಭಯವಾಗುತ್ತೆ. ಯಾಕಮ್ಮ ಭಯ? ನಾನು ಇರ್ಬೇಕಾದ್ರೆ ನಿನಗೆ ಯಾಕೆ ಭಯ? ನೆಮ್ಮದಿಯಾಗಿ ನಿದ್ದೆ ಮಾಡು, ಮಲ್ಕು ಮಲ್ಕು. ಗೀತಾ, ಒಂದ್ 15 ದಿವಸ ನೀನ್ ಮರ್ಕೆರಾದಲ್ಲಿದ್ರೆ ಮನಸ್ಸು ಸರಿ ಹೋಗುತ್ತೆ ಅಂತ ನನಗನ್ಸು. ಹೌದಮ್ಮ, ಸ್ಥಳ ಬದಲಾವಣೆಯಿಂದ ನಿನ್ನ ಮನಸ್ಸಿಗೆ ಒಂದು ತರಹ ರಿಲೀಫ್ ಸಿಗುತ್ತೆ. ಅದು ಅಲ್ಲದೆ ಇಲ್ಲಿ ನಿನಗೆ ಕಾಡಿಸ್ತಿರೋ ರಾಜ ಅಲ್ಲಿವರೆಗೂ ಖಂಡಿತ ಬರೋದಿಲ್ಲ. ಹೌದು, ಆ ಹೊಸ ಜಾಗದಲ್ಲಿ ಕೆಲವಾರು ದಿವಸ ಜಾಲಿಯಾಗಿ ಓಡಾಡ್ಕೊಂಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ವರಿಸೆಲ್ಲ ಮರೆತು ಆಮೇಲೆ ಮದುವೆ ಮಾಡ್ಕೊಂಡ್ಬಿಡ್ಬಹುದು. ಗೀತಾ, ನಾನೇನು ಹೇಳಿದ್ರು ನೀನು ಒಳ್ಳೇದಕ್ಕೆ ಹೂನಮ್ಮ. ಸರಿ, ವೆರಿ ಗುಡ್, ಗೆಟ್ ರೆಡಿ. ಗೀತಾ,
ಇಫ್ ಯು ಡೋಂಟ್ ಮೈಂಡ್ ನಾನು ತಂಡನ್ ಮೀಟ್ ಮಾಡಬೇಕಾಗಿದೆ. ಹೊರಡ್ಬಲ್ಲ? ಓಕೆ. ಇದಕ್ಕಿದ್ದಾಗಿ ಊರ್ನ ಪ್ರತ್ಯಕ್ಷ ಆಗ್ಬಿಟ್ಟೆ? ಜಸ್ಟ್ ಫಾರ್ ಅ ಚೇಂಜ್ ಹೀಗೆ ಸುತ್ತಾಡ್ತಾ ಬಂದೆ. ಏನಮ್ಮ ಅಲೋನ ಇಲ್ಲ ಜೋಡಿ ಸಮೇತನ? ಸದ್ಯಕ್ಕೆ ನಿನ್ ಜೋಡಿ ಅಷ್ಟೇ. ಇದೇನು ಈ ಕಡೆ ಹೊರಟಿದ್ದಿ? ನಿನ್ನೋಣ ಅಂತಾನೆ ಹೊರಟಿದ್ದೆ. ಏನಮ್ಮ ನನ್ ಮುಖ ನೋಡ್ತಿದ್ದಂಗೆ ಹೊಡಿತಿದ್ಯಲ್ಲ ಈ ಡೈಲಾಗ್ ನ? ನೋ, ಇಟ್ಸ್ ಅ ಫ್ಯಾಕ್ಟ್. ಶೂರ್? ಶೂರ್. ಓಕೆ ಕಮಾನ್. ದಿನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ದಿನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಒಡರಲ್ಲಿ ಜ್ಯೋತಿಯಂತೆ ಒಡಲಲ್ಲಿ ಎಂಬು ನೀ ನಿಂತೆ ಸೊಡರಲ್ಲಿ ಜ್ಯೋತಿಯಂತೆ ಒಡಲಲ್ಲಿ ಎಂದು ನೀ ನಿಂತೆ ನೆನೆಯುತ್ತ ನಿನ್ನ ನೆನೆಯುತ್ತ ಚಿಂತೆಯ ಚಿತೆಯ ಬೆರೆಯುತ್ತ ಕರಗಿ ದಿನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಗಂಗಾ ಗಂಗಾ ನನಗೆ ಗೊತ್ತು ಗಂಗಾ ನೀನು ಇಲ್ಲಿ ಬಂದೇ ಬರ್ತೀಯ ಅಂತ. ಯಾಕೆ ಗಂಗಾ ಹಾಗೆ ನೋಡ್ತಾ ಇದ್ದೀಯ? ಮನುಷ್ಯನೋ ಇಲ್ಲ ಪಿಶಾಚಿನೋ ಅಂತ. ಯಾಕೆ ನಿನ್ನ ಕಣ್ಣಿಗೆ ಅಷ್ಟು ಭಯಂಕರವಾಗಿ ಕಾಣಿಸ್ತಾ ಇದ್ದೀನ ನಾನು? ನಿಮ್ಮ ವರ್ತನೆ ನನಗೆ ಅಷ್ಟು ಭಯ ಹುಟ್ಟಿಸ್ತಾ ಇದೆ. ನಾನು ಇಲ್ಲಿಗೆ ಬರ್ತೀನಿ ಅಂತ ಯಾರು ಹೇಳಿದ್ರು ನಿಮ್ಗೆ? ಹೂವಿಗೆ ಅರಳು ಅಂತ ಯಾರು ಹೇಳ್ತಾರೋ, ನದಿಗೆ ಹರಿ ಅಂತ ಯಾರು ತಿಳಿಸ್ತಾರೋ, ಗಾಳಿಗೆ ಬೀಸು ಅಂತ ಯಾರು ಆಜ್ಞೆ ಮಾಡ್ತಾರೋ ಅವರೇ. ಗಂಗಾ ಪ್ರೇಮಿಗಳು ಅವರವರ ಹೃದಯದ ಮಾತನ್ನು ಕೇಳ್ತಾರೆ ಹೊರತು ಬೇರೆ ಯಾರ ಆಜ್ಞೆಗೂ ಸಿಕ್ಕೋದಿಲ್ಲ. ನೀವು ಈ ರೀತಿ ನನ್ನನ್ನು ಹಿಂಬಾಲಿಸೋದ್ರಿಂದ ನಿಮಗೇನ್ ಪ್ರಯೋಜನ? ಕಣ್ ತುಂಬಾ ನೋಡಬಹುದು, ಮನಸಾರ ಮಾತಾಡಿಸಬಹುದು, ಅಷ್ಟೇ ಪ್ರಯೋಜನ. ನೀವು ನೀವು ನನ್ನ ಹಿಂಸೆ ಮಾಡ್ತಾ ಇದ್ದೀರಾ? ಇಲ್ಲ ಗಂಗಾ, ನಿನ್ ಹಿಂಸೆ ಕೊಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ. ಹಗಲು ರಾತ್ರಿ ನಾನು ಬಯಸೋದು ನಿನ್ನ ಸುಖನ, ನಿನ್ನ ಸಂತೋಷನ. ಸುಖ ಬಯಸೋರು ಮಾಡೋ ಕೆಲಸನ ಇದು? ತಿಳಿಯಾಗಿರೋ ಮನಸ್ಸಲ್ಲಿ ನುಗ್ಗಿ ಅಲ್ಲ ಕಲ್ಲೋಲ ಮಾಡ್ತಾ ಇದ್ದೀರಾ. ಮರಿಬೇಕು ಅಂತ ಮಾಡ್ತಿರೋ ಪ್ರಯತ್ನನ ಮುರಿದು ನನ್ನ ಮನಃಶಾಂತಿನ ಹಾಳು ಮಾಡ್ತಿದ್ದೀರಾ. ಹಾಗಾದ್ರೆ ನಿನ್ನ ಮನಸ್ಸು ತುಂಬಾ ನಾನು ತುಂಬಿಕೊಂಡಿದ್ದೀನಿ ಅಂತ. ಅಷ್ಟು ಸಾಕು ಗಂಗಾ. ಅಲ್ಲಿ ನೋಡು
ನಾನು ಹೇಳದ್ನಲ್ಲ, ಇವನೇ ಆ ರಾಜ. ಇವನಿರೋವರೆಗೂ ಗೀತಂಗ್ ಮನಃಶಾಂತಿ ಇಲ್ಲ, ನನ್ನ ಆಸೆನೂ ನೆರವೇರೋ ಹಾಗಿಲ್ಲ. ರಾಜ ಯಾವ ರಾಜ ಇವನು? ನಾಳೆ ಬೆಳಗ್ಗೆ ಒಳಗೆ ಈ ರಾಜನ ಹೆಣ ಎಸ್ಟೇಟ್ ಮೂಲೆಯೊಳಗಿರೋ ಹಳ್ಳದಲ್ಲಿ ಬಿದ್ದಿರುತ್ತೆ. ಅಷ್ಟು ಮಾಡಿದ್ರೆ ನೀವಾ ಇಂತ ಕೊಲೆಗಡ ಕೆಲಸ ಕೈ ಹಾಕ್ತಿರೋದು? ಇದೆಲ್ಲ ನಿಮ್ಮೊಳ್ಳೆದಕ್ಕೋಸ್ಕರ ಗೀತಾ. ಚಿಚಿ, ನೀವಿಂತ ಅನಾಗರಿಕರು ಅಲ್ಪರು ಅಂತ ಗೊತ್ತಿದ್ದಿದ್ರೆ ಖಂಡಿತ ನನ್ನ ಸ್ನೇಹ ಮಾಡ್ತಿರ್ಲಿಲ್ಲ. ಗೀತಾ, ನಿಮ್ ಕೈ ಹಿಡಿಯೋ ಗಂಡನೇ ನೀವು ಅನಾಗರಿಕ ಅಂತೀರಾ? ಅನಾಗರಿಕರು ಅಲ್ಲದೇ ಇದ್ದಿದ್ರೆ ಇಂತ ಲೋಫರ್ಗಳ ಸ್ನೇಹನ ಮಾಡ್ತಿದ್ರಿ? ಯಾರನೇ ಲೋಫರ್ ಅನ್ನೋದು? ನಿನ್ನೇ ಮೂರ್ತಿ. ಮೊದ್ಲಿ ದಾಂಡಿಗೆ ನಾಚಕ್ ತಳ್ಳಿ. ನನ್ನನ್ನು ತಳ್ಳೋ ಧೈರ್ಯ ಯಾವನಿಗಿದೆ? ಇವನು ಮಡಿಕೇರಿ ಹುಲಿ. ಹಾಗೋ ಇರಿ ಇರಿ, ಅಂಕಲ್ ಈಗ್ಲೇ ಫೋನ್ ಮಾಡಿ ನಿಮ್ಮಿಬ್ರಿಗೂ ಸರಿಯಾಗಿ ಮಾಡಿಸ್ತೀನಿ. ಎಂತ ಕೆಲಸ ಮಾಡ್ಬಿಟ್ಟೆ ಡ್ಯಾನಿ? ಈಗ ಅಂಕಲ್ ಗೊತ್ತಾದ್ರೆ ನಾವಿಬ್ರು ಕಂಬಿ ಹಾಡಿಸ್ಬೇಕಾಗತ್ತೆ ಗೊತ್ತಾ? ಶಟ್ ಅಪ್. ಇವನು ಮಡಿಕೇರಿ ಹುಲಿ. ಇರಬಹುದು, ಆದ್ರೆ ನನ್ ಗತಿ ಹೇಳ್ತೀನಿ ಬಾ. ಸಿಹಿ ಇರೋ ಕಡೆ ಇರುವುಗಳು ಮುತ್ಕೊಳ್ಳುತ್ತವೆ, ಹಣ ಇರೋ ಕಡೆ ಜನಗಳು ಮುತ್ಕೊಳ್ತಾರೆ. ಯಾರು ಹಣಕ್ಕೋಸ್ಕರ ಬರ್ತಾರೆ, ಯಾರು ಪ್ರೀತಿ ವಿಶ್ವಾಸಕ್ಕೋಸ್ಕರ ಬರ್ತಾರೆ ಅನ್ನೋದನ್ನ ನಾವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಏನ್ ಗಂಗಾ, ಇಂಥ ಪ್ರಯೋಜಕನ ನಂಬೋದ್ ನೀನು? ನಡು ನೀರಿನಲ್ಲಿ ಕೈ ಬಿಡುವಂತ ಜನ ಇವರೆಲ್ಲ. ನಾಳೆ ಬೆಳಗ್ಗೆ ಒಳಗೆ ಈ ರಾಜನ ಹೆಣ ಎಸ್ಟೇಟ್ ಮೂಲೆಯೊಳಗಿರೋ ಹಳ್ಳದಲ್ಲಿ ಬಿದ್ದಿರುತ್ತೆ. ಅಷ್ಟು ಮಾಡಿದ್ರೆ ಸಾಕು. ಮೂರ್ತಿ, ನೀವ ಇಂತ ಕೊಲೆಗಡೆ ಕೆಲಸ ಕೈ ಹಾಕ್ತಿರೋದು? ಇದೆಲ್ಲ ನಿಮ್ಮೊಳ್ಳೆದಕ್ಕೋಸ್ಕರ ಗೀತಾ. ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ. ಹಗಲು ರಾತ್ರಿ ನಾನು ಬಯಸೋದು ನಿನ್ನ ಸುಖನ, ನಿನ್ನ ಸಂತೋಷನ. ಯಾವ ಅಪಾಯವೂ ಆಗ್ಕೂಡ್ದು ಅಂತಾನೆ ನೆರಳ ಹಾಗೆ ನಿನ್ನ ಹಿಂದೆ ಹಿಂದೆನೆ ನಾನು ಬರ್ತಾ ಇದ್ದೀನಿ. ಕೊಲಿಸ್ಬೇಕು ಅಂತ ಏರ್ಪಾಡು ಮಾಡ್ತಿದ್ದೇನೆ. ಬನ್ನಿ, ಮೊದಲಿಂದ ತಪ್ಪಿಸ್ಕೊಂಡು ಕೊಲಿಸ್ಬೇಕು ಅಂತ. ಹೌದಾ? ಹಾಗೆಲ್ಲ ಯಾರು ಏನು ಮಾಡಕ್ ಆಗೋದಿಲ್ಲ ನನ್ನ. ನಡಿ ಹೋಗ. ಇವತ್ತಿವರಿ ಮನೆ ಗೆಸ್ಟ್ ಆಗಿ ಬಂದಿದ್ದಾರೆ, ಅತಿಥಿ ಸತ್ಕಾರ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ಕೊಡ್ಬೇಕಾ? ಯಾಕೆ ಹಾಗೆ ಆಶ್ಚರ್ಯವಾಗಿ ನೋಡ್ತಾ ಇದ್ದೀಯ? ಇವಳು ನನ್ನ ತಂಗಿ, ಈ ಮಗು ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದಲ್ಲ ಮೂರ್ತಿ, ಅವನು ಇವಳು ಕೊಟ್ಟಿರೋ ಕಾಣಿಕೆ. ಮೂರ್ತಿನಾ? ಹೌದು, ಮೂರ್ತಿನೇ. ಈ ವಿಷಯ ನಿಮ್ಗೆ ತಿಳಿಸೋ ಅವಕಾಶಕ್ಕೋಸ್ಕರನೇ ಈ ದಿವಸಕ್ಕಾಗಿ ನಾನು ಕಾಯ್ತಾ ಇದ್ದೆ.
ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ನನ್ನ ತಂಗಿನ ಕಾಲೇಜಲ್ಲಿ ಓದಿಸ್ತಾ ಇದ್ದೆ. ಹೇಗೋ ಏನೋ ಇವಳಿಗೂ ಮೂರ್ತಿಗೂ ಪರಿಚಯ ಬೆಳೀತಂತೆ. ಪರಿಚಯದಿಂದ ಸ್ನೇಹ, ಸ್ನೇಹದಿಂದ ಸಲಿಗೆ, ಸಲಿಗೆಯಿಂದ ಪ್ರೀತಿ. ಹೀಗಾಗಿ ಇಬ್ರು ಪ್ರಪಂಚನೇ ಮರೆತರು. ನಿನ್ನ ವಿನಃ ಮಿಕ್ಕ ಹೆಣ್ಣುಮಕ್ಕಳೆಲ್ಲ ನನಗೆ ಅಕ್ಕ ತಂಗಿರ ಸಮಾನ ಅಂತ ಮೂರ್ತಿಯೊಳಗೆ ಮಾತು ಕೊಟ್ಟಂತೆ. ಆ ಮಾತಿಗೆ ಇವಳು ಮರಳಾಗಿ ಅವನಿಷ್ಟದಂತೆ ನಡೆಯೋದಕ್ಕೆ ಇವಳು ಒಪ್ಕೊಂಡ್ಳು. ಅದರ ಪರಿಣಾಮ ಒಂದು ದಿವಸ ನಾನು ಬ್ಯಾಂಕಿಂದ ಮನೆಗೆ ಬರ್ತೀನಿ. ಗೌರಿ, ಗೌರಿ ಏನ್ ಮಾಡ್ತಿದ್ಯಮ್ಮ? ನಾನು ತಪ್ಪು ಮಾಡ್ತೀನಿ. ಪ್ರೀತಿ ವಾತ್ಸಲ್ಯದಿಂದ ತಂದೆ ಹಾಕಿ ಸಾಕಿದ್ ನಿನಗೆ ವಂಚನೆ ಮಾಡಿಬಿಟ್ಟೆ. ಅಣ್ಣ ಅಂತ ನಿನ್ನ ಕರೆಯೋ ಯೋಗ್ಯತೆ ಕೂಡ ನನಗಿಲ್ಲ. ನನ್ನ ತಪ್ಪನ್ನು ಕ್ಷಮಿಸ್ಬಿಡು ಅಣ್ಣ. ನಾನೊಬ್ಬ ಮೋಸಗಾರನ ಬಲೆಗೆ ಬಿದ್ದು ಕಾಲು ಜಾರಿಬಿಟ್ಟೆ. ನನಗೀಗ 3 ತಿಂಗಳು ಈ ಸ್ಥಿತಿಯಲ್ಲಿ ನಿಂಗೂ ಪ್ರಪಂಚಕ್ಕೂ ಮುಖ ತೋರ್ಸೋಕ್ಕಾಗದೆ ಇರುವಂತಹ ಪಾಪಿ ನಾನಾಗಿದ್ದೇನೆ. ದಯವಿಟ್ಟು ಈ ನಿನ್ನ ಕೆಟ್ಟ ತಂಗಿನ ಮರೆತು ಬಿಡು, ಕ್ಷಮಿಸ್ಬಿಡು. ಅಕ್ಕಮ್ಮ ಮಾತಾಡಿದ ಮೌನ ನೀನು ತಪ್ಪು ದಾರಿ ತುಳಿದು ಬಿಟ್ಟಿಲ್ಲ ಅಂತ ನಿನ್ನ ದಂಡಿಸೋ ಕಟ್ಟಿದ ನಾನಲ್ಲ. ನೀನು ಸತ್ತು ಹೋಗಿದ್ರೆ ನಾನು ನೆಮ್ಮದಿ ಆಗಿರ್ತಿದ್ದೆ ಅಂತ ತಿಳ್ಕೊಂಡಿ. ಏನು ನಡಿಬಾರದು ನಡೆದು ಹೋಗ್ಲಿ. ನಿನ್ ನಂಬಿಸಿ ಮೋಸ ಮಾಡಿದ್ರಲ್ಲ ಮಹಾನುಭಾವ, ಆ ಪುಣ್ಯ ಪುರುಷ ನಿಜವಾಗ್ಲೂ ಒಂದು ಮನುಷ್ಯ ಇಲ್ಲ ಅದ್ದಾನವೆ. ಅವನ ಹೆಸರೇನು? ಅವನಿರೋ ಜಾಗ, ಅಡ್ರೆಸ್? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಮತ್ತೆ ಹೇಗ ಅವನ್ನ ಕಂಡು ಹಿಡಿಯೋದು? ಅವನು ಎಲ್ಲಿದ್ದಾನೆ ಅಂತ ಕೊಡ್ತಾರೆ. ಆ ಫೋಟೋ ಹಿಡ್ಕೊಂಡು ಊರೂರಲ್ಲದೆ ಎಷ್ಟೋ ದಿವಸಗಳ ಮೇಲೆ ಒಂದು ದಿನ ಅವನ್ನ ನಿನ್ನ ಜೊತೆ ಕಾರ್ನಲ್ಲಿ ನೋಡಿದೆ. ಆವತ್ತೇ ನಿಮ್ಮ ಮದುವೆ ನಿಶ್ಚಿತಾರ್ಥ ಅಂತನೂ ಗೊತ್ತಾಯ್ತು. ತಕ್ಷಣ ನಿಮ್ಮ ಅಡ್ರೆಸ್ ಪತ್ತೆ ಮಾಡಿ ನಿಮ್ಮ ಅಂಕಲ್ಗೆ ಫೋನ್ ಮಾಡಿ ಹೋಟೆಲ್ ರೂಮು ಬರ ಹೇಳಿದೆ. ನನ್ನ ಮಾತು ಗೌರವ ಕೊಟ್ಟು ತಾವಿಷ್ಟು ದೂರ ದಯಮಾಡಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಗಿರ್ಲಿ. ಅದೇನೋ ಕುಟುಂಬದ ವಿಷಯ ಮಾತಾಡಬೇಕು ಅಂತಲ್ಲ, ಅದೇನು ಹೇಳ್ರಿ? ನಿಮ್ಮ ಅಣ್ಣನ ಮಗಳು ಗೀತನ್ನ ಮೂರ್ತಿ ಕೊಟ್ಟು ಮದುವೆ ಅಂತ ಕೇಳಿದೆ. ಹೌದು, ನಿಶ್ಚಿತಾರ್ಥ ಕೂಡ ಆಗಿರ್ಬೇಕಲ್ಲ. ಆಯ್ತು, ಅದಕ್ಕೇನಾಗಬೇಕೀಗ? ಏನಿಲ್ಲ, ಈ ಮದುವೆ ನಡೆಯೋ ಹಾಗಿಲ್ಲ, ನಡೆಸ್ಕೂಡ್ದು ನಡೆಯಕೂಡ್ದು ಅಂತ ಹೇಳೋದಕ್ಕೋಸ್ಕರ ನಿಮ್ಮ ಮನೇಲಿ ಬರ ಹೇಳಿದೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ಆದ್ರೆ ಒಂದು ನಿಜ ಹೇಳಿ, ನಾನು ಈ ಮದುವೆನ ನಿಲ್ಲಿಸಬೇಕಾಗಿದೆ. ಏನ್ರಿ ಆ ನಿಜ? ಈ ನಿಮ್ಮ ಮೂರ್ತಿ ಒಂದು ಹೆಣ್ಣನ್ನ ಪ್ರೀತಿಸಿ ನಂಬಿಸಿ ಬೇಕಾದಷ್ಟು ಆಸೆಗಳನ್ನ ತೋರಿಸಿ ಅವಳಿಗೊಂದು ಮಗುನ ಕಾಣಿಕೆಯಾಗಿ ಕೊಟ್ಟು ಓಡ್ ಬಂದಿದ್ದಾನೆ. ಆ ಹೆಣ್ಣು ಬೇರೆ ಯಾರು ಅಲ್ಲ, ನನ್ನ ಒಡ ಹುಟ್ಟಿದ ತಂಗಿ. ಏನು ಮಾತಾಡ್ತಿದ್ದೀರೇನೋ ಜ್ಞಾನ ಇದೆ ನಿಮಗೆ? ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರೋ ಮದುವೆ ಮುಚ್ಚಿಟ್ಟು ನಮ್ಗೆ ಯಾಕ್ರಿ ದ್ರೋಹ ಬಗಿತಾರೆ? ಮೊದಲು ನೀವು ಅನ್ಕೊಂಡಿರೋ ಮೂರ್ತಿ ಯಾರನ್ನೋ ಸರಿಯಾಗಿ ತಿಳ್ಕೊಂಡು ಮಾತಾಡಿ. ನಾನು ಅಂದ್ಕೊಂಡಿರೋ ಮೂರ್ತಿ ನಿಮಗೆ ನಂಬಿಕೆ ಇಲ್ಲದಿದ್ರೆ ಹೇಳಿ, ಮೂರ್ತಿ ಎದುರಿಗೆ ನನ್ನ ತಂಗಿನ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ. ಏನ್ ನಡೀತು ಅನ್ನೋದನ್ನ ಅವಳು ಬಾಯಿನಿಂದನೇ ನೀವು ಕೇಳಬಹುದು. ಇದು ಬರೀ ಬಾಯಿ ಮಾತಿನ ಸಾಕ್ಷಿ. ನನಗೂ ಇವನಿಗೂ ಆಗೋದಿಲ್ಲ, ಅದಕ್ಕೆ ಇವನ ನಾಟಕ ಆಡ್ತಾ ಇದ್ದಾನೆ ಅಂತ ಮೂರ್ತಿ ಅಂದ್ರೆ ನೀವೇನ್ ಮಾಡ್ತೀರಿ?
ನಾಳೆ ನನ್ನ ತಂಗಿಗಾದ ಗತಿ ನಿಮ್ ಮಗಳಿಗೂ ಆಗಿ ಅದೇ ಮಾತನ್ನ ಮೂರ್ತಿ ನಿಮಗೆ ಹೇಳಿದ್ರೆ ಆಗ ನೀವೇನ್ ಮಾಡ್ತೀರಿ? ರಾಯ್ರೆ, ಮೂರ್ತಿ ಪ್ರೀತಿಸ್ತಾ ಇರೋದು ನಿಮ್ಮ ಮಗಳು ಗೀತನಲ್ಲ, ನಿಮ್ಮ ಆಸ್ತಿನ. ನೀವ್ಯಾರೋ ನಂಗೆ ಗೊತ್ತಿಲ್ಲ, ನೀವೇನ್ ಹೇಳಿದ್ರು ನಂಬಲ್ಲ. ನೀವೇನೋ ಹಂಬಾಕ್ ಮಾಡಕ್ ಬಂದಿದ್ದೀರಿ ಅಂತ ನಾ ಹೇಳ್ತೀನಿ. ನೋಡ್ರಿ, ಯಾವ ಕಾರಣಕ್ಕೂ ಈ ಮದ್ವೆ ನಿಲ್ಲೋದಿಲ್ಲ, ನಡ್ದೇ ನಡೆಯುತ್ತೆ. ಓಹೋ, ಇಷ್ಟು ಬೇಗ ಮೂರ್ತಿ ಆಯಸ್ಸು ಮುಗಿತಾ ಬಂದಿರಬೇಕಾದ್ರೆ ಏನ್ ಮಾಡೋಕ್ಕಾಗುತ್ತೆ? ಏನ್ ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಏನಪ್ಪ ಏನಪ್ಪ ನೀ ಹೇಳ್ತಾ ಇರೋದು? ಮೂರ್ತಿ ಅಂತ ಮನುಷ್ಯನ ನಾನು ಇದನ್ನ ನಂಬಬಹುದಾ? ನಿಜನೇನ್ರಿ? ನಿಮಗೆ ಸುಳ್ಳು ಹೇಳಿ ನಾನು ಸಾಧಿಸಬೇಕಾದ್ದೇನೂ ಇಲ್ಲ ರಾಯ್ರೆ. ಈ ಮದುವೆಯಿಂದ ನನ್ನ ತಂಗಿ ಭವಿಷ್ಯ ಹಾಳಾಗೋದು ಮಾತ್ರ ಅಲ್ಲ, ನಿಮ್ಮ ಮಗಳು ಗೀತನ ಭವಿಷ್ಯದ ಬಗ್ಗೆ ಕೂಡ ನೀವು ಚೆನ್ನಾಗಿ ಯೋಚನೆ ಮಾಡ್ಬೇಕಲ್ವೇ? ಏನು ಯೋಚನೆ ಮಾಡ್ಲಪ್ಪ, ನಾನು ಏನು ಯೋಚನೆ ಮಾಡ್ಲಿ? ಈ ಮದುವೆನೇನಾರೋ ನಾನು ನಿಲ್ಲಿಸ್ಬಿಟ್ಟೆ ಅಂತ ಅನ್ನೋದವಳು ಗೊತ್ತಾಯ್ತು ಅಂತಂದ್ರೆ ತನ್ನಿಷ್ಟಕ್ಕೆ ವಿರುದ್ಧವಾಗಿ ನಾನು ನಡ್ಕೊಂಡೆ ಅಂತ ಹೇಳಿ ಪ್ರಾಣ ಕಳ್ಕೊಳಕ್ಕೂ ಹೆಸೋದಿಲ್ಲ, ಅಂತ ಸೂಕ್ತ ಸ್ವಭಾವದವಳು. ಏನು ಮಾಡ್ಲಪ್ಪ ನಾನು? ಮಿಸ್ಟರ್ ರಾಜ, ನನ್ನ ತಲೆಗೇನು ಹೊಳಿತಾ ಇಲ್ಲ ರೀ. ಈ ಸಮಸ್ಯೆ ಪರಿಹಾರ ನೀವೇನಾರು ಹೇಳಿಪ್ಪ, ಹೇಳಿಪ್ಪ. ರಾಯ್ರೇ, ಮೂರ್ತಿ ಯಾರು, ಅವನ ವ್ಯಕ್ತಿತ್ವ ಎಂತಹದ್ದು ಅನ್ನೋದನ್ನ ನೀವು ನಿಮ್ಮ ಮಗಳು ಗೀತಾ ಇಬ್ರು ಕಣ್ಣಾರ ಕಾಣೋ ಹಾಗೆ ನಾನು ಒಂದು ನಾಟಕ ಆಡ್ತೀನಿ. ಅದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ನನಗೆ ಬೇಕು. ಸರಿಯಪ್ಪ, ಸರಿಯಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆವತ್ತಿನಿಂದ ಪ್ರಾರಂಭ ಆಯಿತು ನನ್ನ 200 ವರ್ಷಗಳ ಜನ್ಮ ಜನ್ಮಾಂತರದ ಕಲ್ಪನೆ ಕಥೆ. ಆಮೇಲೆ ನಡೆದ ವಿಷಯ ಎಲ್ಲ ನೀವು ಕಣ್ಣಾರ ಕಂಡೇ ಇದ್ದೀರಿ. ಗೀತಾ, ಸುಳಿಗೆ ಸಿಕ್ಕಿದ ನನ್ನ ತಂಗಿ ಬಾಳನ ದೋಣಿನ ದಡಕ್ಕೆ ಸೇರಿಸ್ಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಹಿಂದೆ ನೆರಳು ಹಾಕಿಸುತ್ತಿ ನಿಮ್ಮ ಮನಸ್ಸನ್ನ ಅಲ್ಲಕಲ್ಲೋಲ ಮಾಡಿಬಿಟ್ಟೆ. ಇಲ್ಲ, ಅಪಾಯದಿಂದ ನನ್ನ ಪಾರ್ ಮಾಡಿದ್ರಿ. ಬನ್ನಿ, ಮೊದ್ಲು ಅಂಕಲ್ಗೆ ಫೋನ್ ಮಾಡಬೇಕು, ಈ ವಿಷಯನೆಲ್ಲ ತಿಳಿಸ್ಬೇಕು. ಆ ಚಿಂತೆ ನಿಮಗೆ ಬೇಡಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಗೌರಿ, ಇವರನ್ನ ಸ್ವಲ್ಪ ಸರಿಯಾಗಿ ಗಮನಿಸ್ಕೊಮ್ಮ, ಮತ್ತೆ ನಿಮ್ಮನ್ನ ನೋಡ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಟೇಕ್ ಇಟ್ ಈಸಿ ಬಾಯ್. ಒಂದ್ಸಲ ಅವಳನ್ನ ಕೆಡಿಸ್ಬಿಟ್ರೆ ಮುಗಿತು, ಆಮೇಲೆ ಅವಳನ್ನ ಮದುವೆ ಮಾಡ್ಕೊಳ್ಳೋದು ಯಾರು ಬರ್ತಾರೆ? ಆವಾಗ ಅವಳ ಅಂಕಲ್ ನಿನ್ ಹತ್ರ ಬಂದು ನಿನ್ ಕಾಲು ಹಿಡ್ಕೊಂಡು ನೀನೇ ಗತಿ ಮೂರ್ತಿ ಅಂತ ಬೇಡ್ಕೋತಾರೆ. ದಣಿದ್ರೆ ಹೆಚ್ಚು ಕಡಿಮೆ ಆದ್ರೆ ಅದು ಕಸ್ಬಿ ಆಡ್ದಂಗ ಆಡ್ಬೇಡ. ಗೋ ಹೆಡ್. ಏನ ಸರ್, ಗೀತಮ್ಮನವ್ರು ಯಾರ ಜೊತೆ ಹೋಯ್ತಾ ಇದ್ರು? ಎಲ್ಲಿಗೆ ಹೋಗ್ತಿದ್ರು? ಆ ಬಂಗ್ಲೆಗೆ. Thank you.
ಅವಳಿ ಮನೆಯಲ್ಲಿರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಮರ್ಯಾದೆಯಾಗಿ ಹೇಳ್ತಾ ಇಲ್ವೋ? ಇಲ್ಲ, ನಾನು ಹೇಳಲ್ಲ. ನೀನು ಹೇಳ್ತಾ ಇದ್ರೆ ಅವಳನ್ನ ಕಣ್ ತಪ್ಪಿಸ್ಕೊಂಡು ಹೋಗ್ತಾಳೆ ಅನ್ಕೊಂಡಿದ್ಯಾ? ಗೀತಾ, ಗೀತಾ, ನನ್ ಬಾಳ್ನ ಹಾಳು ಮಾಡಿ ಸಾಲ್ದು ಅಂತ ಇನ್ನೊಂದ್ ಹೆಣ್ಣಿನ ಜೀವನ ಹಾಳು ಮಾಡಕ್ ನೋಡ್ತೀರಾ? ನಾನು ಇದಕ್ಕೆ ಅವಕಾಶ ಕೊಡಲ್ಲ. ನನ್ನ ದಾರಿ ಕಟ್ಟ ಬರ್ಬೇಡ, ಬಿಡು ದಾರಿ. ಓಹೋ, ನೀನ್ ಇಲ್ಲಿದ್ಯಾ? ಲೋ ಮೂರ್ತಿ, ನೀನಂತ ಚೆಂಡಾಗಿ ಕೆಲಸ ಮಾಡ್ತೀಯಾ ಅಂತ ನಾನು ತಿಳ್ಕೊಂಡಿರ್ಲಿಲ್ವಲ್ಲೋ. ಗಂಡಸಾಗಿ ಹುಟ್ಟಿ ಸಾರ್ಥಕವಾದ ಕೆಲಸ ಮಾಡ್ದೆ ಕಣು, ಎಳೆ ಮಗು ಅಂತ ತಿಳ್ಕೊಂಡಿದ್ನಲ್ಲೋ ನಿನ್ನ. ಗುರುಮ ಘಾತಕ, ಗುರುಮ ಘಾತಕ ರೀ, ಏನ್ರಿ ಯೋಚನೆ ಮಾಡ್ತಾ ನಿಂತ ಬಿಟ್ರಿ? ಕೇಳಿದಕ್ಕೆಲ್ಲ ನೂರೆಂಟು ಮನೆ ಹಾಳು ಯಾವ ಪಾಯಿಂಟ್ ಹಾಕ್ತಿದ್ರಲ್ಲ, ಹಾಕ್ರಿ ಯಾವ್ದಾದ್ರು ಒಂದು ಪಾಯಿಂಟ್ ಹಾಕಿ ತಳ್ಳಿ ಜೈಲಿಗೆ. ಒಳಗ್ ತಳ್ಸಿ ರೆಸ್ಟ್ ಕೊಟ್ರಿ ಏನೇ ಪ್ರಯೋಜನ? ಇನ್ನೂ ಒಂದಡಿ ಎತ್ತರ ಎರಡಡಿ ದಪ್ಪ ಬೆಳಿತಾನೆ ಅಷ್ಟೇ. ಕೆಮ್ಮು ಕಷ್ಟ ಬೆಂಕಿ ಹಾಕ, ಹೋಯ್ತಲ್ಲೋ ನಮ್ ವಂಶದ ಗೌರವ ಹೋಯ್ತಲ್ಲೋ, ನಾನ್ ಬೀದಿಲ್ ತಲೆ ಎತ್ಕೊಂಡು ತಿರುಗಿದಾಗ ಮಾಡ್ಬಿಟ್ಟಲ್ಲೋ. ಲೋ, ನಿನಗೆ ಅಂತಿಂತ ಶಿಕ್ಷೆ ಸಾಧು ಕಣು, ಗಲ್ಲಿಗೆ ಹಾಕ್ಬೇಕು ಕಣು. ನಾನೇನಿಂತ ಕೆಲಸ ಮಾಡ್ತೀನಿ ಬಾರು ರಾಸ್ಕಲ್ ಬಾರು. ಸ್ವಲ್ಪ ಸ್ವಲ್ಪ ನಿಧಾನ, ನೀವ್ ಅವ್ರಿಗೆ ಶಿಕ್ಷೆ ಕೊಡಿಸ್ಬಹುದು, ಜೈಲ್ಗೆ ಹಾಕಿಸ್ಬಹುದು, ಏನ್ ಬೇಕಾದ್ರೂ ಮಾಡ್ಬಹುದು. ಈ ಕೆಲಸ ನಿಮ್ಮಿಂದ ಮಾಡಿಸೋದಕ್ಕೋಸ್ಕರ ನಾನು ಇಲ್ಲಿವರೆಗೂ ಕಾಯ್ಬೇಕಾಗಿರ್ಲಿಲ್ಲ. ಆ ಕೆಲಸ ನಾನೇ ಯಾವತ್ತೂ ಮಾಡಿಬಿಡ್ತಾ ಇದ್ದೆ. ಆದ್ರಿಂದ ನನ್ನ ತಂಗಿಗೆ ಬರ್ತಾ ಇದ್ದ ಭಾಗ್ಯ, ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲ ಏನು ಹೇಳಿ ಮೂರ್ತಿ. ಸ್ವಾರ್ಥಕ್ಕೋಸ್ಕರ ಒಂದು ಹೆಣ್ಣನ್ನು ಬಾಳನ್ನೇ ಹಾಳು ಮಾಡೋನು ಅವನು ಮನುಷ್ಯ ಅಲ್ಲ, ರಾಕ್ಷಸ. ಅಂಥವನು ಸಿಕ್ಕೋ ಸ್ವಾಗತ ಎಂಥದ್ದು ಅನ್ನೋದು ಇವತ್ತಿನ ಈ ವಾತಾವರಣದಿಂದ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ಲ. ಕಿಂಚಿತ್ ನಿಮ್ಮಲ್ಲಿ ಮನುಷ್ಯತ್ವ ಅನ್ನೋದಿದ್ರೆ ಈಗಲಾದ್ರೂ ನೀವು ಮಾಡಿರೋ ತಪ್ಪನ್ನ ಒಪ್ಕೊಳ್ಳಿ, ಒಪ್ಕೊಳ್ಳಿ ಅಣ್ಣ. ನನಗೂ ನನ್ ಮಗುಗೂ ಮುಂತು ತನ್ನ ಹಾಕಲಾರಿಯಾ ಗೌರಿ? ನಾನೇ ಭಾರವಾಗಿದ್ದೀವ ಅಣ್ಣ. ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಯಾರ ಕೈಲೂ ಆಗಲ್ಲ. ಅವರಲ್ಲಿ ಮನುಷ್ಯತ್ವ ಅಂತ ಇದ್ದಿದ್ರೆ ಅವ್ರು ಯಾವತ್ತೋ ತಿದ್ಕೋತಾ ಇದ್ರು. ನೀವೆಲ್ಲ ಇಷ್ಟ ಹೇಳಿ ಅವ್ರ ಮನ್ ಕರಗ್ಲಿಲ್ಲ ಅಂದ್ಮೇಲೆ ಅವ್ರನ್ನ ಯಾಕೆ ಬಲವಂತ ಮಾಡ್ಬೇಕು? ಬಿಟ್ಬಿಡೋಣ. ನಿಮ್ಗೆಲ್ಲ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅವ್ರಿಗೆ ಯಾರು ತೊಂದ್ರೆ ಕೊಡ್ಬೇಡಿ. ಮೂರ್ತಿ, ನನಗಾದ ಅನ್ಯಾಯ ನಿಮ್ಮಿಂದ ಬೇರೆ ಯಾವ ಹೆಣ್ಣಿಗೂ ಆಗದಿದ್ರೆ ಅದೇ ನೀವು ನನಗ್ ಮಾಡೋ ಉಪಕಾರ. ಹೋಗಿ ಹೊರಟೋಗಿ, ಇಲ್ಲಿ ನೀವು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ನಾನಿದ್ದೀನಿ, ಧೈರ್ಯವಾಗಿ ಹೋಗಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೊರಟೋಗಿ. ನನ್ ಕ್ಷಮಿಸ್ಬಿಡು ಕವರಿ.
ಗೀತಾ, ಇದೆಲ್ಲ ನಿಮ್ಮಿಂದ. ಈ ಆನಂದಕ್ಕೆಲ್ಲ ಕಾರಣ ನೀವು. ನಿಮಗೆ ನಿಮಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಕೃತಜ್ಞತೆ ಸಲ್ಲಿಸಬೇಕಾದ್ದು ನನಗಲ್ಲ, ನಮ್ಮ ಅಂಕಲ್ಗೆ. ನನಗಲ್ಲಮ್ಮ, ನಾವಿಬ್ಬರೂ ಸೇರಿ ಸಲ್ಲಿಸಬೇಕಾದ್ದು ಈತನಿಗೆ. ಅಂಕಲ್, ನೀವು ಆಗಾಗ ಹೇಳ್ತಾ ಇದ್ರಿ ನೀನ್ ಎಷ್ಟೇ ಜಾಣೆ ಆದ್ರೂ ಅನುಭವ ನನಗ್ ಜಾಸ್ತಿ, ದೊಡ್ಡವ್ರ ಮಾತನ್ನ ಕೇಳು ಅಂತ. ಆ ಮಾತಿನ ಅರ್ಥ ಇವತ್ ನನಗ್ ಗೊತ್ತಾಯ್ತು. ಬಲೆ ಬಲೆ, ಅಂತೂ ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ಬೇಕು ಅನ್ನೋದು ನಿನಗ್ ಗೊತ್ತಾಯ್ತಲ್ಲ. ಅಂದ್ಮೇಲೆ ನೀನು ನಾನು ಹೇಳ್ದ ಕೇಳ್ಬೇಕು ಗೊತ್ತಾನೆ. ಈಗ ನಾನ್ ಸೆಲೆಕ್ಟ್ ಮಾಡಿದ ಗಂಡನ್ನೇ ನೀನು ಮದುವೆ ಆಗ್ಬೇಕು. ಯಾಕಮ್ಮ ಯಾಕಮ್ಮ ತಲೆ ತಗ್ಗಿಸ್ಬಿಟ್ಟೆ? ಅಂಕಲ್ ನೋಡು ನೋಡು ನೋಡು, ಇದೇ ನನಗೆ ಸರಿ ಬೀಳೋದಿಲ್ಲ. ನಾ ಹೇಳ್ದ ಕೇಳ್ತೀನಿ ಅಂದ್ಮೇಲೆ ಮುಗಿದು ಹೋಯ್ತು. ನಾನು ಸೆಲೆಕ್ಟ್ ಮಾಡಿದ ಗಂಡು 200 ವರ್ಷಗಳ ಹಿಂದೆ ಚಂದ್ರವರ್ಮ ಅಂತ ಒಬ್ಬ ಮಹಾರಾಜ ಇದ್ದ, ಅವನಿಗೊಬ್ಬ ರಾಜ ಅಂತ ಮಗ ಇದ್ದಾನೆ, ಅವನ್ನೇ ನೀನು. ಹೌದೌದು, ಮದುವೆ ಆಗ್ಬೇಕು ಮದುವೆ ಆಗ್ಬೇಕು. ಆ